नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभवाद्यमीशं वन्दे भवग्रहमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत संजय श्रीगुरुभ्यो नमः। ಪ್ರಕೃತಿಯನ್ನು ಮತ್ತೆ ಪುರುಷನನ್ನು ತಿಳಿಸಿಕೊಡುತ್ತೇನೆ ಅಂತ ಹೊರಟ ಶ್ರೀಕೃಷ್ಣ ಅರ್ಜುನನಿಗೆ ಎರಡೂ ಅನಾದಿ ಅನ್ನುವಲ್ಲಿ ಎರಡೆರಡು ಜನರನ್ನು ಗುರುತಿಸಿದ್ದ. ಪ್ರಕೃತಿ ಶಬ್ದದಿಂದ ಚಿದ್ರೂಪಳಾದ ಲಕ್ಷ್ಮಿಯನ್ನು ಮತ್ತು ಜಡವಾದ ಪ್ರಕೃತಿಯನ್ನು ಗುರುತಿಸಿದ್ದ. ಹಾಗೆಯೇ ಪುರುಷ ಶಬ್ದದಿಂದ ಪರಮಾತ್ಮನನ್ನು ಮತ್ತು ಜೀವನನ್ನು ಹೇಳಿದ್ದ. ಅದು ಹೇಗೆ ಸಿದ್ಧ ಆಯಿತು ಅನ್ನುವುದಕ್ಕೆ ಅವನ ವಿವರಣೆಯಲ್ಲಿ ನಮಗೆ ಅರ್ಥ ಆಯಿತು. ಒಂದು ಮುಖದಿಂದ ಪುರುಷನ ಬಗ್ಗೆ ಮಾತಾಡಿದ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸ್ಸು ಅಂತ. ಅನೇಕ ಯೋನಿಗಳಲ್ಲಿ ಜೀವಗಳಲ್ಲಿ ಜಾತಗಳಲ್ಲಿ ಜಾತಿಗಳಲ್ಲಿ ಹುಟ್ಟಿ ಬರುವವನು ಅಂತ ಹೇಳುತ್ತಾ ಪುರುಷನನ್ನೇ ಹೇಳಿದ್ದು. ಪ್ರಕೃತಿಬದ್ಧನಾಗಿ ಆತ ಹುಡುತಾನೆ ಅಂತ. ದೇವರು ಅಲ್ಲ, ದೇವರು ಯಾವ್ಯಾವುದೋ ಯೋನಿಗಳಲ್ಲಿ ಜಾತಿಗಳಲ್ಲಿ ಬರುವುದಿಲ್ಲ. ಅಷ್ಟೇ ಅಲ್ಲ, ಭಗವಂತ ಗುಣದ ಸಂಬಂಧಕ್ಕೆ ಒಗ್ಗುವವನೇ ಅಲ್ಲ, ನಿರ್ಲಿಪ್ತ. ಸತ್ವಾದಿ ಗುಣಗಳವನನ್ನು ಏನು ಮಾಡುವುದಿಲ್ಲ. ಅಸದ್ಯೋನಿ ಅಂತೂ ಇಲ್ಲವೇ ಇಲ್ಲ ದೇವರದ್ದು. ಅವನು ಮತ್ಸ್ಯ ರೂಪದಲ್ಲಿ ಹುಟ್ಟಿದಾಗಲೂ ವಾಸನೆ ಬರ್ತಿರಲಿಲ್ಲ. ಅದಿನ್ಯಾವುದೋ ವರಾಹ ರೂಪದಲ್ಲಿದ್ದರೂ ಅವನು ಮಲಿನನಾಗಲಿಲ್ಲ. ಹೀಗಾಗಿ ಭಗವಂತ ಸರ್ವಗುಣ ಸಂಪೂರ್ಣನಾಗಿ ಆನಂದಮಯನಾಗಿರೋದ್ರಿಂದ ಪುರುಷ ಪ್ರಕೃತಿಸ್ಥ ಅನ್ನುವಲ್ಲಿ ಜೀವನನ್ನು ಹೇಳಿತ್ತು. ಈಗ ಮತ್ತೆ ಕೃಷ್ಣ ಪುರುಷ ಅಂತೇಳಿ ಭಗವಂತನನ್ನು ಹೇಳುತ್ತಾನೆ. ಇದಕ್ಕೆ ಬಹಳ ಗಟ್ಟಿಯಾಗಿ ಅಂದರೆ ಜೀವನನ್ನೇ ಮಾತಾಡ್ತಾನೆ ಮುಂದುವರಿಸಿ ಕೃಷ್ಣ. ಅಂದರೆ ಜೀವನನ್ನು ಪರಮಾತ್ಮ ಅಂತ ಕರೆಯುವುದಿಲ್ಲ. ಉಪದ್ರಷ್ಟ ಹನುಮಂತ ಚ ಭಕ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತ ದೇಹೇಸ್ಮಿನ್ ಪುರುಷ ಪರಃ. ಈಗ ಮತ್ತೆ ಪುನಃ ಜೀವನ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದರೆ ಜೀವನನ್ನು ಪರಮಾತ್ಮ ಅಂತ ಕರೆಯುವುದಿಲ್ಲ. ಪರಮಾತ್ಮೇತಿ ಚಾಪ್ಯುಕ್ತ ಅಂತಾರೆ. ಮಹೇಶ್ವರ ಅಂತಲೂ ಹೇಳುವುದಿಲ್ಲ. ಜೀವನನ್ನು ಯಾರಾದರೂ ಮಹೇಶ್ವರ ಅಂತಾರೇನು ಹೇಳಿ ಕೂಡುವುದಿಲ್ಲ. ಅವನಿಗೆ ದೇಹವನ್ನು ಹೊತ್ತಾಗ ಯಾವ ಅವನಲ್ಲಿಯೂ ಸಾಮರ್ಥ್ಯಗಳು ಇಲ್ಲ. ಯಾಕೆಂದರೆ ಜೀವ ಅಂದರೆ ಜೀವ ಸಾಮಾನ್ಯನನ್ನಿಟ್ಟುಕೊಳ್ಬೇಕು ಯಾವುದೋ ಒಂದು. ಮತ್ತು ದೇಹೇಸ್ಮಿನ್ ಅಂದಿದ್ದಾರೆ ಈ ದೇಹದಲ್ಲಿ ಅಂತ. ಯಾವ ದೇಹ ಅಂತ ಇಲ್ಲ, ಮನುಷ್ಯ ದೇಹ ಅಂತ ಇಲ್ಲ. ಅಂದ ಪ್ರಾಣಿ ದೇಹದಲ್ಲಿಯೂ ಜೀವನನ್ನು ಗುರುತಿಸಿದಾಗ ಅದಕ್ಕೇನು ಸಾಮರ್ಥ್ಯ ಇದೆ? ಆ ಪ್ರಾಣಿ ದೇಹದಲ್ಲಿಯೂ ಕ್ರಿಮಿಕೀಟ ದೇಹದಲ್ಲಿಯೂ ಹುಟ್ಟಿನ ಅವಸ್ಥೆಯಲ್ಲಿಟ್ಟುಕೊಳ್ಳಿ, ಬಾಲ್ಯದ ಲೆಕ್ಕಾಚಾರ ಮಾಡಿ, ಆಗಲೂ ಜೀವ ಅಲ್ವ ಅದು ಲೆಕ್ಕ ಏನಿದೆ? ನಾವು ಮನುಷ್ಯರಾಗಿದ್ದವರು ಸಮರ್ಥರಾಗುವುದು ಯಾವಾಗ? ಒಂದು 30-40 ವರ್ಷ ಆದಾಗ, ಬಹಳ ಚೆನ್ನಾಗಿ ಓದಿಕೊಂಡಿದ್ದರೆ, ದೇವರಿಯಲ್ಲಿ ಆದರೂ ಬಹಳ ಚೆನ್ನಾಗಿ ಅನುಗ್ರಹ ಮಾಡಿದ್ದರೆ, ಎಲ್ಲದಕ್ಕೂ ಸಮರ್ಥನಾಗಿ ಸುಖ ದುಃಖಗಳನ್ನು ಅತ್ತೆಯ ಮಾಡುವ ದಾಟಿ ನಿಲ್ಲುವ ಒಂದು ಶಕ್ತಿಯನ್ನು ಆತ ಪಡೆಯಬಹುದು. ಅದು ಬರದಂತೆ ಮಾಡಲಿಕ್ಕೆ ಆಗುವುದಿಲ್ಲ. ಬಂದದ್ದನ್ನು ಅರ್ಜುನನಿಗೆ ಕೃಷ್ಣ ಹೇಳಿದಾಗೆ ತಾನು ತಿತಿಕ್ಷಸ್ವ ಅಂತೇಳಿ ಅದನ್ನು ಸಹಿಸಿಕೊಂಡು ಧರ್ಮರಾಜನಂತೆ ಕಾಡಿಗೆ ನಡೆದಾಗಲೂ ಒಂದೇ ಪ್ರಕಾರವಾಗಿದ್ದುಕೊಂಡು ಯಾರಿಗೆ ಸಾಧ್ಯ? ಸಾಧನೆಯನ್ನು ಮಾಡಿಕೊಂಡು ವಿವೇಕವನ್ನು ಉಪಯೋಗಿಸಿಕೊಳ್ಳುವ ಒಂದು ಯೋಗನಿಷ್ಠನಿಗೆ ಮಾತ್ರ ಸಾಧ್ಯ. ಹಾಗಿರುವಾಗ ಜೀವನನ್ನು ನಾವು ಇಲ್ಲಿಯೂ ಹೇಳಿಬಿಟ್ರೆ ಅರ್ಥ ಎಲ್ಲಿ ಆಗತ್ತೆ? ಸರ್ವ ಜೀವರಿಗೆ ಅನ್ವಯ ಆಗುವುದಿಲ್ಲ.
ಆದರೂ ಮಹೇಶ್ವರ ಆಗುವುದಿಲ್ಲ, ಪರಮಾತ್ಮ ಶಬ್ದವನೇ ಬರುವುದಿಲ್ಲ. ಅಂದರೆ ಇಲ್ಲಿ ಮತ್ತೆ ಪುನಃ ಜೀವನನ್ನು ಹೇಳದೆ ದೇವರನ್ನು ಹೇಳುತ್ತಾ ಇದ್ದಾನೆ. ಅದರ ಗಮನವೇ ಪುರುಷ ಪರಃ ಅಂತ. ಪರಪುರುಷನ ಬಗ್ಗೆ ಹೇಳುತ್ತೇನೆ, ಉತ್ತಮನ ಬಗ್ಗೆ ಮಾತಾಡುತ್ತೇನೆ ಅಂತ ಅಂದ. ಜೀವರ ಬಗ್ಗೆ ದೇವರ ಬಗ್ಗೆ ಎರಡನ್ನೂ ಸಹ ಪುರುಷ ಶಬ್ದದಿಂದ ಕೃಷ್ಣ ಹೇಳಿದ್ದಾನೆ ಎನ್ನುವುದು ಅವನ ವಿವರಣೆಯಲ್ಲಿ ನಮಗೆ ಸ್ಪಷ್ಟ ಆಗ್ತದೆ. ಇಲ್ಲಿ ವಿಶ್ವನಾಥ ವ್ಯಾಖ್ಯಾನ ಮಾಡುವಾಗ ಬಾಯಿಬಿಟ್ಟು ಹೇಳುತ್ತಾನಾಗಿ, ಜೀವಾತ್ಮಾನ ಮುಕ್ತುವ ಪರಮಾತ್ಮಾನ ಮಾಹ ಅಂತ. ಹಿಂದೆ ಜೀವರ ಬಗ್ಗೆ ಹೇಳಿ ಈಗ ಪರಮಾತ್ಮನ ಬಗ್ಗೆ ಹೇಳುತ್ತಾನೆ ಅಂತ. ಇದರಿಂದ ಇಲ್ಲಿ ಪರಮಾತ್ಮನ ಬಗ್ಗೆ ಹೇಳುತ್ತಾನೆ ಎನ್ನುವುದು ಅರ್ಥ ಆಗ್ತದೆ, ಹಿಂದೆ ಜೀವರ ಬಗ್ಗೆ ಹೇಳಿದ್ದಾನೆ ಎನ್ನುವುದು ಅರ್ಥ ಆಗ್ತದೆ. ಇಲ್ಲಾದರೆ ನಾವು ಹಿಂದಿನಕ್ಕೆ ದೇವರು ಅರ್ಥ ಮಾಡಿದರೆ ಪುರುಷ ಪ್ರಕೃತಿಸ್ಥ ಅಂತ, ದೇವರು ಕೆಟ್ಟ ಯೋನಿಯಲ್ಲಿ ಬರುವುದಿಲ್ಲ, ಮಿಶ್ರ ಯೋನಿಯಲ್ಲಿ ಭಗವಂತ ಹುಟ್ಟುವುದಿಲ್ಲ, ಆನಂದಮಯನಾದ ಭಗವಂತನಿಗೆ ಪ್ರಾಕೃತವಾದ ದೇಹದ ಸಂಬಂಧವೇ ಇಲ್ಲ, ದೇಹದ ಒಳಗಿದ್ದಾನೆ ಸಂಬಂಧ ಪಡದೇ ಇದ್ದಾನೆ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಭಗವಂತನನ್ನು ಪರಿಚಯಿಸಿದ್ದಾರೆ. ಆದ್ದರಿಂದ ಅವನು ಬಹಳ ಚೆನ್ನಾಗಿ ಹೇಳಿದ, ಹಿಂದೆ ಜೀವನ ಬಗ್ಗೆ ಮಾತಾಡಿದ್ದಾನೆ, ಈಗ ಕೃಷ್ಣ ದೇವರ ಬಗ್ಗೆ ಮಾತಾಡ್ತಾನೆ ಅಂತ. ಬಲದೇವನು ಹೇಳ್ತಾನೆ ಹಾಗೆ, ಜೀವಮುಕ್ತ್ವ ಈಶ್ವರ ಮಾಹ ಅಂತ. ಜೀವನನ್ನು ಹೇಳಿದ, ಈಗ ಈಶ್ವರನನ್ನು ಹೇಳುತ್ತಾನೆ ಅಂತ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಶಬ್ದ ಇಲ್ಲಿ ಖುಷಿಯಾಗಿದೆ. ನಾನು ಅದಕ್ಕೆ ಇಬ್ಬರನ್ನು ಉಲ್ಲೇಖ ಮಾಡಲಿಕ್ಕೆ ಕಾರಣ, ಇಲ್ಲಿ ಮಹೇಶ್ವರ ಶಬ್ದ ಇರುವುದರಿಂದ ಆತನಿಗೆ ಅದು ಖುಷಿಯಾಯಿತು. ಮಹೇಶ್ವರ ದೇವರಲ್ಲದೆ ಯಾರೂ ಸಾಧ್ಯ ಇಲ್ಲ ಅಂತ. ಮತ್ತೊಬ್ಬನಿಗೆ ಪರಮಾತ್ಮ ಶಬ್ದ ಖುಷಿಯಾಯಿತು, ಪರಮಾತ್ಮ ಭಗವಂತನಲ್ಲದೆ ಇನ್ಯಾರು ಆಗುವುದಿಲ್ಲ ಅಂತ. ಎಲ್ಲಿ ನೋಡಿದರಲ್ಲಿ ಜೀವನನ್ನು ಪರಮಾತ್ಮ ಅಂತ ಹೇಳುವುದಿಲ್ಲ. ಅದನ್ನು ಅತ್ಯಂತ ಎತ್ತರದ ವ್ಯಕ್ತಿಯಾಗಿ ಪ್ರತ್ಯೇಕದ ವಸ್ತುವಾಗಿ ಭಗವಂತನನ್ನು ಪರಮಾತ್ಮ ಶಬ್ದ ಎಂದು ಗುರುತಿಸ್ತಾರೆ. ಪರಮಾತ್ಮ ಅಂದರೆ ದೇವರು ಎನ್ನುವುದು ಲೋಕದಲ್ಲಿಯೂ ಸ್ಪಷ್ಟ. ಮುಂದೆ ಕೃಷ್ಣ ಹೇಳುತ್ತಾನೆ, ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ ಯಸ್ಮಾಕ್ಷರಮದೀತೋಹಂ ಅಕ್ಷರಾದಪಿಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ ಯಸ್ಮಾಕ್ಷರಮದೀತೋಹಂ ಅಕ್ಷರಾದಪಿಚೋತ್ತಮ ಹೇಳುವಲ್ಲಿ ಬಹಳ ಸ್ಪಷ್ಟವಾಗಿ ಪರಮಾತ್ಮೇತಿದಾಹೃತಃ ಯೋ ಲೋಕತ್ರಯಮಾವಿಶ್ಯ ಈಶ್ವರ ಸರ್ವಭೂತಾನಾಂ. ಸುಮಾರು ಕಡೆಯಲ್ಲಿ ಪರಮಾತ್ಮೇತಿದಾಹೃತ ಹಿಂದೆ ಹೇಳಿಯಾಗಿದೆ. ಇದು ಮುಂದಿನ ಕಥೆ ಯೋಚನೆ ಅಲ್ಲ, ಅಂದರೆ ಅರ್ಜುನಿಗೆ ಗೊತ್ತಾಗುವುದಿಲ್ಲ, ನಮಗೆ ಅರ್ಥ ಆಯಿತು. ಆದರೆ ಹಿಂದೆ ಹೇಳಿದ, ಇವನಿಗೆ ಅರ್ಜುನನಿಗೆ ಹೇಳುವಾಗ ಪರಮಾತ್ಮ ಸಮಾಹಿತ ಜಿತೇಂದ್ರಿಯಸ್ಯ ಜಿತ ಯಾರು ಗೆದ್ದಿದ್ದಾನೆ ತನ್ನನ್ನು, ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ. ಯೋಗದ ಅಧ್ಯಾಯದಲ್ಲಿ ಹೇಳಿದ, ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ. ಯಾರು ತನ್ನ ತನವನ್ನು ಗೆದ್ದುಕೊಂಡಿದ್ದಾನೆ ಅವನಿಗೆ ಭಗವಂತ ಪ್ರಸನ್ನನಾಗ್ತಾನೆ ಅಂತ. ಯೋ ಮಾಂ ಅಜಂ ಅನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅದು ಹೇಳಿದ. ಯೋ ಮಾಂ ಅಜಂ ಅನಾದಿಂಚ ವೇತ್ತಿ ಲೋಕಮಹೇಶ್ವರಂ, ಮಹೇಶ್ವರ ಶಬ್ದವನ್ನು ಹಾಕಿದ್ದ. ಅಂದ ಭಗವಂತ ತನ್ನನ್ನು ಮಹೇಶ್ವರ ಶಬ್ದದಿಂದ ಪರಮಾತ್ಮ ಶಬ್ದದಿಂದ ಹೇಳಿಕೊಂಡಿದ್ದಾನೆ, ಅರ್ಜುನನಿಗೆ ತಿಳಿಸಿದ್ದಾನೆ ಮೊದಲೇ. ಏಷ ಸರ್ವೇಶ್ವರ ಏಷ ಭೂತಾಧಿಪತಿ ಅಂತ ಬೃಹದಾರಣ್ಯಕ ಉಪನಿಷತ್ತು ಭಗವಂತನನ್ನು ಸರ್ವೇಶ್ವರ ಮಹೇಶ್ವರ ಅಂತ ಕರೆದಿದೆ. ನಾರಾಯಣ ಉಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳ್ತದೆ ಮಹೇಶ್ವರಂ ಅಂತ ಭಗವಂತನನ್ನು, ಪರಮಾತ್ಮ ಅಂತ ಹೇಳಿಕೊಂಡು ಮಹೇಶ್ವರಂ ಹೇಳಿಕೊಂಡು ಬಹಳ ಚೆನ್ನಾಗಿ ದೇವರ ಪರಿಚಯ ಮಾಡಿಸ್ತದೆ. ಭಾಗವತವು ಕರೆದಿದೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ. ಭಗವಂತನನ್ನು ಬ್ರಹ್ಮ ಅಂತ ಕರೀತಾರೆ, ಪರಬ್ರಹ್ಮ ಅಂತ ತಿಳಿಸ್ತಾರೆ, ಪರಮಾತ್ಮ ಅಂತ ಹೇಳ್ತಾರೆ, ಪರ ಅಂತಲೂ ಗುರುತಿಸ್ತಾರೆ. ಹೀಗಾಗಿ ಅದು ಬಹಳ ಚೆನ್ನಾಗಿ ಹೇಳಿತ್ತು ಭಗವಂತನನ್ನು ಕರೆಯುವ ಕ್ರಮ ಹೇಗೆ, ದೇವರನ್ನು ಶಾಸ್ತ್ರಕಾರರು ಲೋಕದಲ್ಲಿಯೂ ಹೇಳುವುದು ಹೇಗೆ ಅಂದ್ರೆ ಪರಮಾತ್ಮ ಅಂತ ಬಹಳ ಸುಂದರವಾಗಿ. ಭೂತಾತ್ಮ ಪರಮಾತ್ಮ ಶ ಮುಕ್ತಾನಂ ಪರಮಾಗತಿ ಅಂತ. ಪರಮತ್ವದ ಅರ್ಥ ಏನು ಕೇಳಿದರೆ, ಆತ್ಮರಿಗೆಲ್ಲ ಪರಮನು, ಜೀವರಿಗೆಲ್ಲ ಅತ್ಯಂತ ಎತ್ತರದವನು, ಎಲ್ಲ ಜೀವರಿಗಿಂತ ಪ್ರತ್ಯೇಕನು. ಎಲ್ಲ ಜೀವರು ಅಂದಾಗ ಮುಕ್ತರು ಬರುವುದಿಲ್ವಾ? ನೀವು ನಮ್ಮ ಬಗ್ಗೆ ಮಾತಾಡಿದಿರಿ ಬಹಳಷ್ಟು, ಕ್ರಿಮಿಕೀಟಗಳು ಅಂತ ಹೇಳಿದಿರಿ. ಗರ್ಭದಲ್ಲಿದ್ದಾಗ ಜೀವನ ಚೇತನ ಹೇಗೆ, ಅವನ ಚೇಷ್ಟೆ ಹೇಗೆ, ಪರಿಪೂರ್ಣ ಅಸ್ವತಂತ್ರ ಅಂತ. ಆದರೆ ಮುಕ್ತರು ಪೂರ ಸ್ವತಂತ್ರರಲ್ಲಲ್ವ? ಆದರೆ ಮುಕ್ತರಿಗೂ ಒಂದು ಚೌಕಟ್ಟು ಇದೆ. ಸೂತ್ರಕಾರರು ಕೊನೆಗೆ ತಿಳಿಸಿಕೊಡ್ತಾರೆ, ಎಲ್ಲವನ್ನು ಕಳಚಿಕೊಂಡು ಮುಕ್ತಿಯನ್ನು ಪಡೆದ ವ್ಯಕ್ತಿಯು ಸ್ವಾತಂತ್ರ್ಯವನ್ನು ಪಡೆಯುವುದಿಲ್ಲ. ಅಂದರೆ ಈ ಬಂಧನದಿಂದ ದೇಹದಿಂದ ಸ್ವತಂತ್ರನಾಗ್ತಾನೆ, ಆದರೆ ಬ್ರಹ್ಮಾಂಡವನ್ನು ಬಿಟ್ಟು ಹೋಗ್ತಾನ? ಬ್ರಹ್ಮಾಂಡ ಅಂದರೆ ಭಗವಂತನ ಲೋಕವನ್ನು ದಾಟಿ ಹೋಗಲಿಕ್ಕೆ ಬರುತ್ತಾ? ದೇವರಿಲ್ಲದ ಜಾಗವೇ ಇಲ್ಲ ಅಲ್ವಾ?
ಅಂದ ದೇವರ ಅಂಕೆಯನ್ನು ತಪ್ಪಿಸಿಕೊಂಡು ಹೋಗಲಿಕ್ಕೆ ಅವನಿಗೆ ಆಗುವುದಿಲ್ಲ. ಬಿಡುಗಡೆ ಮಾಡಿದ ಭಗವಂತ ತನ್ನ ಕೈಯಿಂದಲೂ ಜಾರುವಂತೆ ಬಿಡುಗಡೆ ಕೊಡುವುದಿಲ್ಲ. ದೃಷ್ಟಾಂತ ಹೇಳ್ತಾರೆ, ಒಬ್ಬ ರಾಜ ಸೆರೆಮನೆಯಲ್ಲಿ ಹಾಕಿದ್ದಾನೆ, ದೇಶಕ್ಕೆ ರಾಜರ ನಿಯಮಕ್ಕೆ ಗೌರವ ಕೊಡದವನನ್ನು, ವಿರೋಧ ಮಾಡುವವನನ್ನು ಕೊನೆಗೆ ಬಿಡ್ತಾನೆ, ಕೈದಿಯನ್ನು ಸೆರೆಮನೆ ವಾಸದಿಂದ ಹೊರಗಾಗ್ತಾನೆ. ಯಾವಾಗ ಅವನು ತನ್ನ ನಿಯಮವನ್ನು ತನ್ನನ್ನು ದೇಶವನ್ನು ಗೌರವಿಸುವುದಾದರೆ ಮಾತ್ರ. ಅವನು ಹೊರಗೆ ಹೋದ ನಂತರವೂ ಮತ್ತೆ ರಾಜನಿಗೆ ಕಲ್ಲು ಹೊಡಿತಾನಾದರೆ, ನೀನು ಯಾರಯ್ಯ ಅಂತ ಕೇಳ್ತಾನಾದರೆ ರಾಜವನ್ನು ಬಿಡುಗಡೆ ಮಾಡ್ತಾನ? ಇಲ್ಲ. ರಾಜ ಬಿಡುಗಡೆ ಮಾಡಲಿಕ್ಕೆ ಕಾರಣ ಅವನ ಮೇಲಿನ ಪ್ರಸಾದ, ಶಾಂತಿ, ಸಮಾಧಾನ. ಇದನ್ನೇ ಪ್ರಸಾದ, ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾ ಸಂಸಾರಾತ್ ಮುಚ್ಚತೆ ನಾಪರೇಣ ಅಂತ. ದೇವರ ಅನುಗ್ರಹದಿಂದಲೇ ಈ ಬಂಧನದಿಂದ ಮೋಕ್ಷ ಹೊರತು ಇನ್ಯಾವ ದಾರಿ ಇಲ್ಲ. ಸೇನಾಪತಿಯಲ್ಲಿ ಹೇಳಿ, ಮಂತ್ರಿಯಲ್ಲಿ ತಿಳಿಸಿ, ರಾಣಿಯಲ್ಲಿ ಮಾತಾಡಿ, ಇನ್ಯಾವುದೋ ಒಂದು ಬಗೆಯ ಕೃತಕ ಕೀಲಿಕೆ ಉಪಯೋಗಿಸಿಕೊಂಡು ಏನಾದರೂ ಒಂದು ತನ್ನ ಶಕ್ತಿ ಪ್ರದರ್ಶನ ಮಾಡಿ, ಏನಿಲ್ಲ ಅಂತಾನೆ. ಯಾಕೆಂದರೆ ಈ ಸೆರೆಮನೆಯಿಂದ ಆದರೆ ತಪ್ಪಿಸಿಕೊಂಡು ಹೋದರೂ ಎಲ್ಲಿ ಹೋಗ್ತಾನೆ ಅವನು? ಎಷ್ಟು ಸುರಂಗ ತೋಡಿಕೊಂಡರೂ ತಪ್ಪಿಸಿಕೊಂಡು ಹೋದರೆ ಎಲ್ಲಿ ಹೋಗ್ತಾನೆ? ಅದೇ ದೇಶದಲ್ಲೇ ಇರ್ತಾನೆ, ಮತ್ತು ಅದೇ ರಾಜಭಟರ ಕಣ್ಣಿಗೆ ಕಾಣುತ್ತಾನೆ. ಅಲ್ಲ, ದೇಶಾಂತರಕ್ಕೆ ಸಂಬಂಧಪಟ್ಟರು ಒಂದೊಮ್ಮೆ ದೊಡ್ಡ ದೇಶ ಅಂತಾಗಿಬಿಟ್ರೆ, ಎಲ್ಲ ದ್ವೀಪದ ಒಡೆಯೂ ರಾಜನಾಗಿದ್ದರೆ ಇವ ಎಲ್ಲಿ ಹೋಗುದು? ಎಲ್ಲಿ ಹೋದರೆ ಇವನು ಮತ್ತೆ ಅವನ ರಾಜನ ಬಂದಿಯೇ, ಸೇವಕನೇ, ಕೈದಿಯೇ? ತಲೆಮರೆಸಿಕೊಂಡು ಹೋಗಬೇಕು, ಬಹಳಷ್ಟು ಅವಿತು ಎಲ್ಲಿ ಗುಹೆಯಲ್ಲಿ ಕೂತ್ಕೊಳ್ಬೇಕು. ಅರ್ಥ ಏನು? ರಾಜನ ಶಾಸನಕ್ಕೆ ಹೆದರಿ ಕೂತಿದ್ದಾನೆ ಅಂತ. ಮತ್ತೆ ಮುನ ಅಸ್ವಾತಂತ್ರ್ಯವೇ, ಒಂದು ಹೊತ್ತು ಊಟಕ್ಕಿಲ್ಲದೆ ಎಲ್ಲರಿಗೂ ಸಮಕ್ಷಮದಲ್ಲಿ ತಲೆಯನ್ನು ಕೊಡದೆ ಆ ರಾಜನಿಗೆ ಹೆದರಿಯೇ ಇದ್ದಾನೆ ಅಂತ ಹೊರತು ರಾಜನನ್ನು ಮೀರಿದ್ದಾನೆ ಆಗಲಿಲ್ಲ. ಯಾವ ಕಾಲದಲ್ಲಿಯೂ ಜೀವನಿಗೆ ದೇವರನ್ನು ಮೀರುವ ಯೋಗ್ಯತೆ ಬರುವುದಿಲ್ಲ. ಯಾಕೆ? ಮುಕ್ತಿಯನ್ನು ಕರುಣಿಸಿದನು ಭಗವಂತನಾದ್ದರಿಂದ ತನ್ನ ಅಂಕೆಯಿಂದ ಹೊರಗೆ ಹೋಗುವಂತೆ ಜೀವನನ್ನು ಮಾಡುವುದಿಲ್ಲ. ಯಾವೊಬ್ಬ ರಾಜನೂ ಬುದ್ಧಿಮಂತನೂ ತನ್ನ ಅಂಕೆಯಿಂದ ಹೊರಗೆ ಜಾರುವ ಜೀವನ ಮುಕ್ತಿಯನ್ನು, ಸೆರೆಮನೆಯ ಮೋಕ್ಷವನ್ನು ಕೊಡುವುದೇ ಇಲ್ಲ ತಾನೇ ಅಂತಾರೆ. ಹಾಗಾಗಿ ಬಹಳ ಚೆನ್ನಾಗಿಯೇ ಭಗವಂತನ ಅಂಕೆಯಲ್ಲಿ ಎಲ್ಲ ಜೀವರು ಯಾವತ್ತು ತ್ರಿಕಾಲದಲ್ಲಿಯೂ ಮುಕ್ತಾನಾಂ ಪರಮಾಗತಿ ಹೇಳಿದ ಅದಕ್ಕೆ ಶಬ್ದ. ಪರಮಾತ್ಮ ಶಬ್ದವು ಆತ್ಮನಾಂ, ಎಲ್ಲ ಜೀವರಿಗೂ ಸಹ ಪರಮನಾಗಿ ನಿಂತವನು. ಎಲ್ಲ ಆತ್ಮಗಳಿಂದಲೂ, ಆತ್ಮಭ್ಯಃ ಬೇಕಾದರೆ, ಮಿಗಿಲಾಗಿರುವವನು, ವಿಲಕ್ಷಣನಾಗಿರುವವನು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರಹತಸ್ಸಂತಿ. ಅದಕ್ಕೆ ಜೀವ ಏವ ಅಂತಾಗಿದ್ರು, ಜೀವನೂ. ಯಾಕೆಂದರೆ ಜೀವನು ಮುಕ್ತಿಯನ್ನು ಪಡೆದನಂತಾದರೂ ಎಲ್ಲಿ ಆದರೂ ಸಮಸಮನಾಗ್ತಾನೋ? ನಿರಂಜನ ಪರಮಂ ಸಾಮ್ಯಂ ಉಪೈತಿ ಅಂತ ಶ್ರುತಿ ಇದೆ, ಅವನು ಪರಮಸಮನಾಗಿ ಬಿಡ್ತಾನೆ. ಹೌದು, ಶ್ರುತಿ ಇದೆ. ನಾವು ಹೇಳುತ್ತೇವೆ, ಒಬ್ಬ ಅತ್ಯಂತ ಉನ್ನತ ಅಧಿಕಾರಿ ಇದ್ದಾನೆ, ಅನೇಕ ವರ್ಷದಿಂದ ಅಧಿಕಾರ ಮಾಡುತ್ತಾ ಅಧ್ಯಯನದಲ್ಲಿ ಮೇಲಿದ್ದಾನೆ. ಅವೊಬ್ಬ ಶಿಷ್ಯನನ್ನು ತಯಾರು ಮಾಡಿದ್ದಾನೆ, ಈಗಿನ್ನೆರಡು ವರ್ಷದಲ್ಲಿ ಅವನು ನನಗೆ ಸಮನ ಆಗ್ತಾನೆ ಅಂದಾನೆ. ನನಗೆ ಸಮನ ಆಗ್ತಾನೆ, ನೀನು ಎರಡು ವರ್ಷದಲ್ಲಿ ಅಂದಾಗ ಆಗ್ತದ ಸಮ? ಹೇಗೆ ಆಗಲಿ ಸಾಧ್ಯ? ನನಗೆ ಸಮ ಆಗ್ತಾನೆ. ಅವ ಹೇಳಿದ್ದು, ನಾನು ಹಾಗೆ ನಿಮಗೊಂದು ಜನ ಕೊಡ್ತೇನೆ, ಇನ್ನೆರಡು ವರ್ಷದಲ್ಲಿ ತಯಾರಾಗ್ತಾನೆ ಅಂದಾನೆ. ನಾನು ಹಾಗೆ ಅಂದರೆ ಅವನಾಗ್ತಾನೋ? ಇಲ್ಲ. ಏನಾದರೂ ಪರಮಸಾಮ್ಯ ಅಂದರೆ ಅಧಿಕಾರವನ್ನು ನೋಡಿಕೊಳ್ಳುವಲ್ಲಿ ಸಮರ್ಥ. ವಿದ್ಯೆಯಲ್ಲಿ ಅಷ್ಟೇ, ಬೇಕಾದರೆ ಅವನು ಸಂಪಾದನೆ ಮಾಡಬಲ್ಲ ಅಷ್ಟೇ ಹೊರತು ಇನ್ಯಾವುದು ಆಗುವುದಿಲ್ಲ ಅಂತ. ಲೋಕದಲ್ಲಿಯೂ ಪರಮಸಾಮ್ಯ ಹೇಳಲಿಕ್ಕೆ ಆಗುವುದಿಲ್ಲ. ಒಂದು ಎಲೆಯಂತೆ ಇನ್ನೊಂದು ಎಲೆ ಬರುವುದಿಲ್ಲ, ಒಂದು ಬೆರಳಿನ ಗೆರೆಯಂತೆ ಇನ್ನೊಂದು ಬೆರಳಲ್ಲಿ ಇರುವುದಿಲ್ಲ, ಒಂದು ಜೀವನ ಹವ್ಯಾಸದಂತೆ ಮತ್ತೊಬ್ಬ ಜೀವನದಲ್ಲಿ ಸ್ವಭಾವ ಇರುವುದಿಲ್ಲ ಅಂತ. ಆಗಿರುವಾಗ ಮುಕ್ತರು ಭಗವತ್ ಸಮನಾಗುವುದೇ. ಅದರಲ್ಲಿ ಹೇಳ್ತಾರೆ, ಭಗವಂತನ ಸಮನಾಗ್ತಾರೆ ಹೇಳುವಾಗಲೇ ಶ್ರುತಿ ಮಾತಾಡ್ತದೆ ಏನು ಅಂದರೆ, ಜಗದ್ ವ್ಯಾಪಾರ ವರ್ಜ್ಯಂ ಅಂತ. ಭಗವಂತನ ಸಮನ ಆದ್ನ ಮುಕ್ತ ಹಾಗಾದರೆ? ಹೌದು, ಶ್ರುತಿ ಹೇಳಿದೆ ಸಮನಾಗಿದ್ದಾನೆ. ಹಾಗಾದರೆ ಅವನು ಸೃಷ್ಟಿ ಮಾಡಲಿ, ಪ್ರಳಯದಲ್ಲಿ ಮಲಗಲಿ? ಹೇ, ಅದೆಲ್ಲ ಇಲ್ಲ. ಹಾಗ ಎಷ್ಟು ಮುಕ್ತರಿಲ್ಲ, ಅನಂತಾನಂದ ಮುಕ್ತರಿದ್ದಾರೆ. ನಾವೀಗ ಪ್ರಳಯದ ಚಿಂತನೆ ಮಾಡೋದು, ಅನಂತಾನಂದ ಜೀವರು ಪ್ರಳಯ ಮಾಡುವುದು, ಅನಂತಾನಂದ ಜೀವರು ಆಲದೆಲೆಯ ಮೇಲೆ ಮಲಗುವುದು ಅಲ್ಲ? ಈ ಒಂದು ಯೋಚನೆಯೇ ಬರಲಿಲ್ಲ, ಆಗಲೇ ಇಲ್ಲ ಅಲ್ಲ, ಸಾಧ್ಯವೇ ಇಲ್ಲ. ಹಾಗಾದರೆ ಸೃಷ್ಟಿಯಲ್ಲಿ ಮತ್ತೆ ಪೈಪೋಟಿ, ಯಾರು ಮಾಡೋದು, ಎಲ್ಲಿ ಮಾಡೋದು, ಹೇಗೆ ಮಾಡುವುದು ಅಂತ ಆಗುತ್ತೆ. ಇಲ್ಲ ಅಂತಾನೆ, ಇಡೀ ಅಖಂಡವಾದ ಕೋಟಿಗಟ್ಟಲೆಯ ಬ್ರಹ್ಮಾಂಡಕ್ಕೆ ಒಬ್ಬನೇ ದೇವರು ನಿರಂತರವಾಗಿ, ಒಂದೇ ಮಹಾಲಕ್ಷ್ಮಿ. ಅನಂತ ಜೀವರಾಶಿಗಳು ಸಾಧನೆಯ ನಂತರದಲ್ಲಿ
ಬ್ರಹ್ಮನ ಆಯುಷ್ಯ ಕಳೆದಾಗ ಅವರು ಮೋಕ್ಷವನ್ನು ಪಡಿತಾರೆ. ಅಷ್ಟೂ ದೇವತೆಗಳಿಗೂ ಬದ್ಧರಾಗಿರ್ತಾರೆ. ಅವರಿಗಿಂತ ಮಿಗಿಲಾದವರಿಗೆ ಕೈ ಮುಗಿದುಕೊಂಡು ಅವರಿಗಿಂತ ಕೆಳಗಿನವರಿಂದ ಉಪಾಸ್ಯರಾಗಿದ್ದುಕೊಂಡು ನಿರಂತರವಾಗಿ ಹಾಗೇ ಇರ್ತಾರೆ. ಯೋಗ್ಯತೆಯನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಒಬ್ಬ ಸೂರ್ಯನಿಗಿಂತ ಮಿಗಿಲಾದ ಯೋಗ್ಯತೆ ಉಳ್ಳ ಜೀವ ಇದ್ದರೆ ಅವನು ಮೋಕ್ಷಕ್ಕೋದರೂ ಸೂರ್ಯನಿಗಿಂತ ಮಿಗಿಲಾಗಿಯೇ ಇರ್ತಾನೆ. ಅವನ ಕೆಳಗೆ ಸೂರ್ಯಾದಿಗಳೆಲ್ಲ ಕೈ ಮುಗಿತಾರೆ. ಅವನು ರುದ್ರರಿಗಿಂತ ಕೆಳಗೇ ಇರ್ತಾನೆ. ರುದ್ರಾದಿಗಳಿಗೆ ಅವನು ಕೈ ಮುಗಿತಾ ಇರ್ತಾನೆ. ಅಂದ ಯೋಗ್ಯತೆ ಮುಕ್ತಿ ಹೋದ ತಕ್ಷಣ ಎಲ್ಲಕ್ಕಿಂತ ಮಿಗಿಲಾಗುವುದಿಲ್ಲ. ಅದು ವ್ಯತ್ಯಾಸಗೊಳ್ಳುವ ಸಂಗತಿಯಲ್ಲ. ಯೋಗ್ಯತೆಯೇ ವ್ಯತ್ಯಾಸ ಆಗುವುದಾದರೆ ಅದಕ್ಕೆ ವಿಷಯವೇ ಇಲ್ಲ ಆಗ್ತದೆ. ಒಂದು ಹುಣಸೆ ಬೀಜಕ್ಕೆ ಹುಳಿ ಮಾವಿನ ಹುಳಿಯಾದ ಒಂದು ಮರವನ್ನು ಕೊಡುವ ಯೋಗ್ಯತೆ ನಾವು ಬದಲಾಯಿಸಿಬಿಡ್ತೇವೆ ಅಂದರೆ ಅದು ಹುಣಸೆ ಅಲ್ಲ. ಹಾಗಾದರೆ ಸಾಧ್ಯವೇ ಇಲ್ಲ ಅಂತ. ಹುಣಸೆ ಅಂದರೆ ಹುಳಿಯಾದ ವಸ್ತುವನ್ನು ಕೊಡಲಿಕ್ಕೆ ಯೋಗ್ಯವಾದದ್ದೇ ಆಗಬೇಕು. ಹೀಗೆ ಸಹಜವಾದ ತನವನ್ನು ಉಲ್ಲೇಖ ಮಾಡಿದರು. ಅದಕ್ಕೋಸ್ಕರ ಪರಮಾತ್ಮೇತಿ ಚಾಪ್ಯುಕ್ತ ಅಂದ. ಎಲ್ಲಿಯಾದರೂ ಜೀವನನ್ನು ಪರಮಾತ್ಮ ಹೇಳಲಿಕ್ಕೆ ಆಗ್ತದೆ? ಈಗ ಅವನ ವ್ಯಾಪ್ತಿ, ಅವನ ಗುಣಧರ್ಮ. ಪರಮ ಅಂದರೆ ಸರ್ವೋತ್ಕೃಷ್ಟ ಅಂತ, ಸರ್ವಗುಣ ಸಂಪೂರ್ಣ ಅಂತ. ಈ ಆತ್ಮನಿಗೆ ಒಂದೂ ಗುಣ ಇಲ್ಲ, ಎಲ್ಲ ದುರ್ಗುಣಗಳ ಮೂಟೆ ಅವನು. ಪರಿಪೂರ್ಣವಾದ ಒಂದು ಗುಣ ಇಲ್ಲ ಅಂದರೆ ಒಂದು ಗುಣ ಇಲ್ಲ ಅಲ್ಲ, ಪರಿಪೂರ್ಣವಾದ ಒಂದು ಗುಣ ಇಲ್ಲ. ನೀವು ಯಾವುದೇ ಒಂದು ಗುಣ ಹೇಳಿ, ಸೌಂದರ್ಯ ಹೇಳ್ತೀರಾ? ಎಲ್ಲಿ ಹೇಳೋದು ಸೌಂದರ್ಯ? ದೇಹಕ್ಕೆ ಹೇಳಬೇಕು. ಜೀವನಿಗೇನು ಸೌಂದರ್ಯ ಹೇಳೋದು? ಜೀವನ ಸೌಂದರ್ಯ ಗೊತ್ತಾಗುವುದಿಲ್ಲ. ಆದ್ದರಿಂದ ಹೇಳಬೇಕಾದರೂ ಸೌಂದರ್ಯ ದೇಹಕ್ಕೆ ಹೇಳಬೇಕು. ಆದರೆ ದೇವರಲ್ಲಿ ಹಾಗಲ್ಲ. ದೇವರ ಅಪ್ರಾಕೃತವಾದ ರೂಪ ಇದೆ, ಸೌಂದರ್ಯ ಇದೆ. ಇನ್ನೇನು ಹೇಳಲಿಕ್ಕೆ ಬರ್ತದೆ? ಔದಾರ್ಯ ಹೇಳ್ತೀರಾ, ಔದಾನ್ಯತೆ ಹೇಳ್ತೀರಾ, ದಾನಶೀಲತೆ ಹೇಳ್ತೀರಾ? ಯಾರಿಗೆ ಹೇಳ್ತೀರಿ? ಯಾರ ಸೊತ್ತು ಯಾರು ಕೊಡುವುದು ಕೇಳ್ತಾನೆ? ಹುಟ್ಟುವಾಗ ಯಾರಾದರೂ ತಂದಿರ್ತಾರ ಚಿನ್ನದ ರಾಶಿ ಗಟ್ಟೆ ದಾನ ಕೊಡಲಿಕ್ಕೆ? ಒಂದು ಪೈಸ ದಾನ ಕೊಡಲಿಕ್ಕೆ ಬರುವಾಗ ತಂದಿರುವುದಿಲ್ಲ. ಮತ್ತು ದಾನ ಕೊಡುವುದೇನನ್ನು? ಅಲ್ಲ, ಇಲ್ಲಿ ಬಂದು ಗೆದ್ದ, ಅದನ್ನು ದುಡಿದ, ಸಂಪಾದನೆ ಮಾಡಿದ. ಹೇಗೆ ದುಡಿದ ಕೇಳ್ತೇವೆ? ಬುದ್ಧಿಮಂತಿಕೆಯಿಂದ. ಯಾರು ಕೊಟ್ಟರು ಬುದ್ಧಿಮಂತಿಕೆ ಅವನಿಗೆ? ವಿದ್ಯೆಯ ದಾನ ಯಾರು ಮಾಡಿದರು ಮೊದಲು ಕೇಳಿ, ಅಲ್ಲಿಂದ ಶುರುವಾಗತ್ತೆ. ಹಾಗಾದರೆ ಅವನಿಗೆ ತಿಳುವಳಿಕೆ ಕೊಟ್ಟವನು ನಿಜವಾಗಿ ಇವನಿಗಿಂತ ಮಿಗಿಲಿದ್ದಾನೆ. ಹಾಗಾದರೆ ಇವನದ್ದೇನು ಸಂತಿಗೆ ಉಂಟು? ಇಲ್ಲ, ಯಾರೋ ಹೇಳಿಕೊಟ್ಟದ್ದು. ನೀವು ಅಷ್ಟು ಕಷ್ಟದಲ್ಲಿ ಸೊತ್ತನ್ನೇ ಯಾರದ್ದೊಂದು ಒಪ್ಪಿಬಿಡಿ, ಯಾಕೆ ಕಷ್ಟ? ಯಾರದ್ದೋ ಧೀಶಕ್ತಿಯಿಂದ, ಬುದ್ಧಿಯ ಪ್ರಭಾವದಿಂದ, ಜ್ಞಾನದ ಸಹಕಾರದಿಂದ ಇವನು ದುಡಿದುಕೊಂಡು ಸಂಪಾದನೆ ಮಾಡಿ ದಾನ ಕೊಟ್ಟ ಹೇಳೋದಕ್ಕಿಂತ ಸೊತ್ತೇ ಯಾರದ್ದೋ ಕೊಟ್ಟ ಹೇಳಿದ್ರೇನಾಯಿತು? ಏನಾದರೂ ಎಲ್ಲಿಯದ್ದಾದರೂ ಇನ್ನೊಬ್ಬರ ಪರ ಸಂಪತ್ತನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ತಾನು ತಾನಾಗಿ ಹುಟ್ಟಿದ ತಕ್ಷಣವೇ ಊಟ ಮಾಡ್ತಿರಲಿಲ್ಲ, ಅಡುಗೆ ತಯಾರು ಮಾಡ್ತಿರಲಿಲ್ಲ. ಭಾರಿ ಎಷ್ಟು ಮಡಿವಂತಿಕೆಯವನೇ ಹುಟ್ಟಿ ಬಂದಿರಲಿ, ಮೊದಲು ಊಟ ಮಾಡೋದು ಯಾರೋ ತಯಾರು ಮಾಡಿದ್ದೆ ಅಲ್ವಾ? ಅವನೆಲ್ಲಿ ತಯಾರು ಮಾಡ್ತಾನೆ? ಅವನಿಗೆಲ್ಲಿ ಬಾಯಿ ಹಾಕ್ಕೊಳ್ಳಿಕ್ಕೆ ಬರುತ್ತೆ? ಯಾರೋ ಬಾಯಿಗೆ ಇಡಬೇಕಲ್ಲ. ಅವರೇನು ಕೈ ತೊಳೆದಿರ್ತಾರೋ ಅಂತ ಹೇಳ್ತಾರೇನು? ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಅಷ್ಟು ಅವನು ಅಧೀರನಿದ್ದಾನೆ. ಹುಟ್ಟಲಿಕ್ಕೆ ಅವನಿಗೆ ಗೊತ್ತಿಲ್ಲ, ಹೇಗೆ ಹುಟ್ಟಬೇಕು, ಏನು ಹುಟ್ಟಬೇಕು ಅಂತ. ಹುಟ್ಟಿಸುವ ಶಕ್ತಿ ಭಗವಂತನದ್ದಿದೆ, ಪ್ರಾಣನದ್ದಿದೆ. ಹಾಗಿರುವಾಗ ಯಾವುದನ್ನು ಹೇಳ್ತಾನೆ? ಆದ್ದರಿಂದ ಆತ್ಮನಿಗೆ ಯಾವ ಗುಣದಲ್ಲಿಯೂ ಪೂರ್ಣತೆ ಇಲ್ಲ. ಇರಬಹುದು ಸಾಧನೆಯಿಂದ ಗುಣ ಬಂದಿರಬಹುದು, ಆದರೆ ಯಾವುದು ಪೂರ್ಣ ಅಲ್ಲ, ಪರಿಪೂರ್ಣ ಇಲ್ಲ, ಸಾರ್ವಕಾಲಿಕವಾಗಿ ಬಂದದ್ದಿಲ್ಲ. ಅಂದ ಪರಮ ಆತ್ಮ ಅನ್ನುವಲ್ಲಿ ಸಕಲ ಗುಣಗಳಿಂದ ತುಂಬಿ ತುಳುಕುವ, ಯಾವ ಕಾಲದಲ್ಲಿಯೂ ಆ ಗುಣಗಳಿಗೆ ಕೊರತೆ ಇಲ್ಲದ, ಯಾವ ಕಾಲದಲ್ಲಿಯೂ ಆ ಗುಣಗಳು ಮಾಯದ, ಕಳೆದು ಹೋಗದ ಅಂತಹ ವ್ಯಕ್ತಿತ್ವದ ಭಗವಂತನದ್ದು ಹೇಳಲಿಕ್ಕೆ ಪರಮಾ ಅಂತ ಕರೀತಾರೆ. ಮತ್ತೆ ದೇವರಲ್ಲಿ ಬಲ ಇದೆ, ಜೀವರಲ್ಲಿ ಇದೆ ಹೇಳಿದರೆ ಜೀವರ ಬಲವೇ ಬೇರೆ, ದೇವರ ಬಲವೇ ಬೇರೆ ಅಂತ. ಅದಕ್ಕೆ ಪರಮ ಅಂದರು. ವಿಲಕ್ಷಣವಾದಂತಹ ಶಕ್ತಿ ಭಗವಂತನದ್ದು. ಅವನ ಗುಣಧರ್ಮಗಳು ಪೂರ್ತಿ ನಮ್ಮಾಗಲ್ಲ. ಅದೊಂದು ಸಾಧ್ಯ ಉಂಟೋ ಕೇಳಿದರೆ ಅದೇ ಸಾಧ್ಯತೆ ಅಂದರು. ಇವತ್ತು ನಾವು ಹೇಳುತ್ತೇವೆ ಸೂರ್ಯನ ಬೆಳಕು ಅಂತ. ಸೂರ್ಯನ ಬೆಳಕು ಗೊತ್ತಾಯಿತು ನಮಗೆ, ಅರ್ಥ ಆಯಿತು. ಹಾಗಾದರೆ ಚಂದ್ರನ ಬೆಳಕು ಅರ್ಥ ಆಯಿತಾ? ಅದು ಅರ್ಥ ಆಯಿತು. ಮತ್ತು ಸೂರ್ಯನ ಬೆಳಕು ಯಾಕೆ ನಮಗೆ ಬಿಸಿ ಆಗುವುದು, ಚಂದ್ರನ ಬೆಳಕು ಯಾಕೆ ತಂಪಾಗುವುದು? ಅರ್ಥ ಆಗಲಿಲ್ಲ ನೋಡಿ. ಬೆಳಕು ಎನ್ನುವುದು ಒಂದು ವಸ್ತು. ಬೆಳಕಿನಲ್ಲಿ ಎರಡು ಧರ್ಮ ಇದೆ, ಒಂದು ಪ್ರಕಾಶಕ ಧರ್ಮ, ಇನ್ನೊಂದು ಶಾಖ ಧರ್ಮ. ಬಿಸಿ ಮಾಡ್ತದೆ ಬೆಳಕು, ಹೊರಗಿನ ವಸ್ತುವನ್ನು ಬೆಳಗಿಸ್ತದೆ. ಎಲ್ಲ ಹಾಗೆ ಮೇಣದ ಬತ್ತಿ ಹಚ್ಚಿದರೆ ಆ ಕೋಣೆ, ಅಲ್ಲಿಗೆ ಕೋಣೆ ಒಂದೊಮ್ಮೆ
ಹಿಮವನ್ನು ಹಾಕಿದರೆ ಕರಗಲಿಕ್ಕೆ ಶುರು ಮಾಡ್ತದೆ. ಯಾಕೆಂದರೆ ಶಾಖ ಬಂತು, ಅದು ಬೆಳಕಿಗೆ ಕರಗಿದ್ದಲ್ಲ, ಅದು ಶಾಖಕ್ಕೆ ಕರಗಿತ್ತು. ಮತ್ತು ನಮಗೆ ಯಾವುದು ಕರಗ್ತಾ ಇದೆ ಅಂತ ಕಾಣುತ್ತದೆ, ಯಾಕೆಂದರೆ ಅದು ಬೆಳಕಿನಿಂದ ಕಂಡದ್ದು, ಶಾಖದಿಂದ ಕಂಡದ್ದಲ್ಲ. ಈಗ ಗುರುತಿಸಿತು, ಎರಡು ಧರ್ಮ ಗೊತ್ತಾಯಿತು. ಹಾಗಾದರೆ ಬೆಳಕಿನಲ್ಲಿ ಎರಡು ಧರ್ಮ ಇದೆ. ಒಂದು ಅಗ್ನಿಯಲ್ಲಿ ಎರಡು ಶಕ್ತಿ ಇದೆ, ಬೆಳಗಿಸುವ ಮತ್ತು ಕರಗಿಸುವ. ಒಪ್ಪಿಕೊಳ್ಳಿ, ಅಂದರೆ ಶಾಖ ಧರ್ಮ. ಹಾಗಾದರೆ ಚಂದ್ರನಲ್ಲಿ ಶಾಖ ಇಲ್ಲ ಯಾಕೆ? ಚಂದ್ರ ಬೆಳಗಿಸ್ತದೆ, ಹರಿದು ಹೋಗುವ ಹಾವು ಕಾಣ್ತದೆ ನೆಲದಲ್ಲಿ ಹುಣ್ಣಿಮೆಯ ಬೆಳದಿಂಗಳಿನಲ್ಲಿ, ಜನ ನಿಂತದ್ದು, ಮಲಗಿದ್ದು, ಎದ್ದದ್ದು, ಕುಣಿಯುವುದು ಕಾಣುತ್ತೆ, ಆಚೀಚೆ ಆಡುವಾಗ ಚೆಂಡು ಓಡಿದ್ದು ಕಾಣುತ್ತೆ. ಹಾಗಾದರೆ ಮೈಯಾಗಿ ಬಿಸಿ ಆಗುವುದಿಲ್ಲ. ಆರು ಗಂಟೆ ಆಡಿದಾಗಲೂ, ಸಂಜೆ ಆರರಿಂದ ಬೆಳಗಿನ ಆರು ಗಂಟೆಯೊಳಗೂ ನಾವು ಬೆಳದಿಂಗಳ ಆಟ ಆಡುತ್ತೇವೆ, ಯಾಕೆ ಬಿಸಿ ಆಗಲಿಲ್ಲ? ಹಾಗಾದರೆ ಮಧ್ಯಾಹ್ನವು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಹಗಲಿನಲ್ಲಿ ಸೂರ್ಯನ ಬೆಳಕಿಗೆಯಲ್ಲಿ ಆಡಿಬಿಡಿ, ಪ್ರಕಾಶ ಆಯಿತು, ಚೆಂಡು ಕಂಡಿದೆ, ಆದರೆ ಮೈ ಹಾಕಿ ಸುಟ್ಟು ಹೋಗುವುದು. ಅದರಿಂದ ಬೆಳಕಿನಲ್ಲಿ ಒಂದೇ ಶಕ್ತಿ ಅಲ್ಲ, ಒಂದೇ ಧರ್ಮ ಅಲ್ಲ, ವ್ಯತ್ಯಾಸ ಇದೆ. ಹಾಗೆ ಮಿಂಚಿನಲ್ಲಿ ಅದು ಬೆಳಕೆ, ಅದರಲ್ಲಿ ಯಾಕೆ ನಮ್ಮನ್ನು ಸುಡುವ ವಿಚಿತ್ರವಾಗಿ ಮುಟ್ಟಿದರೆ ಸತ್ತೆ ಹೋಗುವ ಶಕ್ತಿ ಅನ್ನೋದ್ರದ್ದು. ಮಿಣುಕು ಹುಳ ಇದೆ, ಅದೇನು ಮುಟ್ಟಿದರೆ ಮಾಡುವುದಿಲ್ಲ, ಏನಾಗುವುದಿಲ್ಲ. ಬೆಳಕಿದೆ, ವಸ್ತು ಕಾಣುತ್ತದೆ, ತಂಪು ಆಗುವುದಿಲ್ಲ. ಅಲ್ಲ, ಚಂದ್ರನ ಬೆಳಕಿನಲ್ಲಿ ಆದರೆ ತಂಪು ಶಕ್ತಿ ಇದೆ, ಶಾಖ ಇಲ್ಲ, ತಂಪಿದೆ. ಮಿಣುಕುಳದಲ್ಲಿ ತಂಪು ಇಲ್ಲ, ಅದು ಮುಟ್ಟಿದರೆ ಏನಾಗುವುದಿಲ್ಲ, ಬಿಸಿ ಇಲ್ಲ, ತಂಪಿ ಇಲ್ಲ, ಬೆಳಕಿದೆ, ಪ್ರಕಾಶಕತ್ವ ಇದೆ. ಹೀಗೆ ಒಂದೊಂದು ಧರ್ಮಗಳ ವ್ಯತ್ಯಾಸವನ್ನು ತೋರಿಸಿಕೊಟ್ಟು ಬಹಳ ಅದ್ಭುತವಾದಂತಹ ವ್ಯತ್ಯಾಸ ಇದನ್ನು ಗುರುತಿಸ್ತಾರೆ. ಆದ್ದರಿಂದ ಭಗವಂತನ ಬಲವೇ ಬೇರೆ, ಜೀವನ ಬಲವೇ. ಅದಕ್ಕೆ ಪರಮ ಆತ್ಮ ಅನ್ನೋದೀಗ ನಾವು ತಿಳ್ಕೊಂಡದ್ದು ಆತ್ಮದಲ್ಲೇ ದೊಡ್ಡ ಸಂಗತಿ ಅಂತ. ಹೇ ಅಲ್ಲ ಅಂತ, ಪರಮ ಶಬ್ದ ಹಾಕಿದ ತಕ್ಷಣ ಜೀವನೇ ದೊಡ್ಡದು ಹೇಳಬೇಡಿ, ಜೀವನೇ ಬೇರೆ, ದೇವರೇ ಬೇರೆ ಹೇಳಲಿಕ್ಕೋಸ್ಕರ ಪರಮಾತ್ಮ ಹೇಳಿದ್ದು ಅಷ್ಟು. ಆತ್ಮಶಬ್ದದಿಂದ ನಮಗೆ ಸಂಶಯ, ಎದು ಒಂದೆಂಥದ್ದು ಇರಬೇಕು ಅಂತ. ಏನಿಲ್ಲ ಅಂತಾರೆ, ಏನು ಸಂಬಂಧ ಇಲ್ಲ ಅಂದುಬಿಡ್ತಾರೆ. ನಾವು ಶಬ್ದದಿಂದ ಮಾತ್ರ ಹೆಚ್ಚು ಕಡಿಮೆ ಅರ್ಥ ಮಾಡಿಕೊಂಡೆವು ಅಂತಾರೆ ಅಷ್ಟೆ. ಉಪಾಹಾರ ಇದ್ದಾಗೆ, ಸಂಹಾರ ಶಬ್ದ ಆಗಿ, ಓ ಹಾರ ಹಾರ ಬಂದಿದೆ ಅಲ್ಲ, ಅದು ಎರಡು ಗಟ್ಟಿ ಊಟ. ಸಂಹಾರ ಅಂದರೆ ಗಟ್ಟಿ ಊಟ ಕಾಣ್ತದೆ, ಉಪಹಾರ ಅಂದರೆ ಸಣ್ಣಗಿನ ಊಟ ಅಲ್ಲ. ಸಂಹಾರ ಅಂದರೆ ಬಡಿಯುವುದು, ಗೊತ್ತೇನು ಅವನಿಗೆ, ಗೊತ್ತೇ ಇಲ್ಲ ನೀವು. ನಾನು ಅದು ಉಪಹಾರ ಹೇಳಿದ್ದೇನೆ, ಉಪಹಾರ ಸಂಹಾರ ಒಟ್ಟೊಟ್ಟಿರೋದು, ಎಲ್ಲಿ ಹೋಗ್ತೀರಿ ಕೇಳಿದರೆ, ಉಪಹಾರಕ್ಕೆ ಬರ್ತೀರಾ ಸಂಹಾರಕ್ಕೆ ಹೋಗ್ತೀರಾ ಕೇಳಿದರೆ, ಎಂಥದ್ದು ಗೌಜಿ ಏನಿರ್ತದೆ, ಸಂಹಾರದಲ್ಲಿ ಗೌಜಿ ಇರ್ತದೆ, ನಾಳೆ ಹೇಳಲಿಕ್ಕೆ ಇಲ್ಲ, ಹಾಗಾದ್ರೆ ಅಲ್ಲಿ ಹೋಗುದು ಅಂದನು. ಅಂದರೆ ಅಷ್ಟು ತಿನ್ಲಿಕ್ಕೆ ಆಗ್ತದೆ ತಿಳ್ಕೊಂಡ, ಕೊಂದೇ ಬಿಟ್ಟರು ಅವರು. ಅಂದ ಶಬ್ದ ಸಾಮರ್ಥ್ಯದಿಂದ ನಾವು ಅರ್ಥ ಒಂದೇನು ತಿಳ್ಕೊಂಡೆವು ಇಲ್ಲ ಅಂದರು. ಅದನ್ನು ಆತ್ಮಶಬ್ದದ ಸಾಮರ್ಥ್ಯ ಉಭಯತ್ರ ಇರಲಿಕ್ಕೆ ಹೋಗಿ, ಆತ್ಮ ಅಂದರೆ ಜೀವ, ಪರಮಾತ್ಮ ಅಂದರೆ ಒಂದು ದೊಡ್ಡ ಜೀವ ಇರಬಹುದು ಅಷ್ಟೇ ಅಂತ ತಿಳ್ಕೊಂಡ್ರೆ ಅಲ್ಲ ಅಂತಾನೆ. ಅದು ಬೇರೆ ಅಂತ, ವಿಷಯವೇ ಬೇರೆ ಅಂತ ಅಷ್ಟು ಚೆನ್ನಾಗಿ ಹೇಳುತ್ತಾನೆ. ಭಾಳ ಸುಂದರವಾಗಿದೆ ಅಂತ. ನಾವು ಸಂಸ್ಕೃತದಲ್ಲಿ ಮೃಗಜಲ ಅಂತ ಹೇಳುತ್ತೇವೆ, ಜಲಮೃಗ ಮೃಗಜಲ ಅಂತೇವೆ. ಮೃಗಜಲ ಅಂದರೆ ಎಂಥದ್ದು, ಮರೀಚಿಕೆ, ಅದಕ್ಕೆ ಮೃಗಜಲ ಅನ್ನೋದು. ಹಾಗೆ ನಾವು ಖಡ್ಗ ಮೃಗ ಅಂದರೆ ಅದೆಂತ ಗೊತ್ತಾಗೋದಿಲ್ಲ. ಮೃಗಜಲ ಖಡ್ಗ ಮೃಗ ಎಲ್ಲ ಹೇಳಿದರೆ ಎಂಥದ್ದು ಒಂದು ಪ್ರಾಣಿ ಇರಬೇಕು ಅಂತ. ಪ್ರಾಣಿ ಅಲ್ಲ ಅದು, ಬೇರೆ. ಅದು ಮರುಭೂಮಿಯಲ್ಲಿ ನಮಗೆ ಸೂರ್ಯನ ಕಿರಣದ ವಕ್ರೀಭವನದಿಂದ ಕಾಣುವ ನೀರಿನ ಒಂದು ಭ್ರಮೆ. ಇದು ಬೇರೆಯೇ. ಇದು ಒಂದು ಮೂಗಿನಲ್ಲಿ ಎತ್ತರವಾದ ಕೊಮ್ಮಿನಂತೆ ಮಾಡಿಕೊಂಡು, ಮುಸುಳಿನಲ್ಲಿ ಮೂಗಿನಂತೆ ಒಂದು ಕೊಮ್ಮು ಮಾಡಿಕೊಂಡು ಒಂದು ಪ್ರಾಣಿ ಅದು. ಮೃಗ ಶಬ್ದ ಎರಡು ಕಡೆಯಲ್ಲಿ ಉಂಟು ಹೇಳಿಕೊಂಡು ನಾವು ಅದೊಂದು ಜಾತಿ ಇರಬೇಕು, ಎಲ್ಲಿ ಉಂಟು ಹುಡುಕುವ ಅಂತ ಪ್ರಶ್ನೆ ಇಲ್ಲ. ಯಾಲೋ ನೀರಿನಲ್ಲಿ ಇರಬೇಕು ಅದೊಂದು ಮೃಗ. ಏನಿಲ್ಲ, ಶಬ್ದಗಳು ಒಂದೇ ಇದ್ದಾಗ ಅರ್ಥವನ್ನು ಎಲ್ಲೆಲ್ಲೂ ಹೇಳುತ್ತವೆ. ಅದನ್ನು ಪರಮಾತ್ಮ ಶಬ್ದಕ್ಕೂ ಜೀವನಿಗೂ, ಆತ್ಮ ಎನಿಸಿಕೊಂಡುವ ಜೀವನಿಗೂ ಸಂಬಂಧ ಇಲ್ಲ. ತೋರಿಕೆಗೆ ಮಾತ್ರ ಶಬ್ದ ಒಂದೇ ಬಗೆ ಕಾಣುತ್ತದೆ ಅಂತ. ಹೀಗೆ ಪರಮಶಬ್ದವನ್ನು ವಿಲಕ್ಷಣ ಅರ್ಥದಲ್ಲಿ ಪ್ರಯೋಗ ಮಾಡಿ ಪರಮಾತ್ಮೇತಿ ಚಾಪ್ಯುಕ್ತ ಅಂತಾರೆ. ಇದನ್ನು ಪರಮಾತ್ಮ ಅಂತ ಕರೀತಾರೆ ಅಂತ ಹೇಳಿದ. ಅವನು ಹೇಗಿದ್ದಾನೆ, ಅವನ ಲಕ್ಷಣ ಏನು ಅಂತ, ಪರಮಾತ್ಮನ ಲಕ್ಷಣ ಭಗವಂತ ಇಲ್ಲಿ ಪುರುಷಾರ್ಥದಿಂದ ಮತ್ತೆ ಮಾಡಿದ. ಮೊದಲು ಜೀವನ ಲಕ್ಷಣ ಎಲ್ಲ ಕೊಟ್ಟ, ಬಗೆ ಬಗೆಯ ಯೋನಿಗಳಲ್ಲಿ ಸಂಸಾರಗಳಲ್ಲಿ ತಿರುಗುತ್ತಿರುವವನು ಜೀವ ಅಂತ ತೋರಿಸಿಬಿಟ್ಟು, ಆ ಜೀವನಿಗೆ ಮೋಕ್ಷ ಯಾರು ಕೊಡುವವನು, ಬಿಡುಗಡೆಯ ಕಡೆ ಹೇಗೆ, ಅದಕ್ಕೆ ದೇವರ ಕೃಪೆ ಅಂತ ಅನ್ನುವಲ್ಲಿಕ್ಕೆ ದೇವರ ವೈಭವವನ್ನು ಮಾತಾಡುತ್ತಾನೆ. ಬಹಳ ಸುಂದರವಾಗಿ ದೇವರ ಬಗ್ಗೆ, ಉಪದ್ರಷ್ಟ ಹನುಮಂತಾಚ ಭರ್ತ ಭೋಕ್ತ ಮಹೇಶ್ವರ, ಅವನನ್ನು ಪರಮಾತ್ಮ ಅಂತ ಹೇಳುತ್ತೇವೆ. ಪರಹ ಪುರುಷ, ಅವನು ಪರಪುರುಷ, ಅತ್ಯಂತ ಎತ್ತರದ ವ್ಯಕ್ತಿ, ಬೇರೆಯೇ ವ್ಯಕ್ತಿ ಅವನು. ಅವನು ಉಪದ್ರಷ್ಟ, ನೀವು ಭಗವಂತ ಹುಟ್ಟುವಾಗ ಹುಡ್ತಾನೆ, ಎಲ್ಲ ಕಡೆಯಲ್ಲಿ ಇದ್ದಾನೆ, ನೋಡಿಕೊಳ್ಳುತ್ತಾನೆ, ಪ್ರತಿ ಕಣದಲ್ಲಿಯೂ ಭಗವಂತನ ಪ್ರವೇಶ ಇದೆ,
ಸರ್ವತಪ್ಪಾಣಿ ಪಾದಂತದೆಲ್ಲ ಹೇಳಿಕೊಂಡ್ರಿ. ಆದ್ದರಿಂದ ಜೀವನು ನಾನಾ ಯೋನಿಗಳಲ್ಲಿ ತಿರುಗುವಾಗ, ಕ್ಷುದ್ರ ಯೋನಿಗಳಲ್ಲಿ, ಉತ್ತಮ ಯೋನಿಗಳಲ್ಲಿ, ಮಿಶ್ರ ಯೋನಿಗಳಲ್ಲಿ ಬಂದಾಗ ದೇವರಿಗೆ ಎಷ್ಟು ಕಷ್ಟ ಆಗಲಿಕ್ಕಿಲ್ಲ. ಅದಕ್ಕೆ ಹೇಳಿದ್ದೇನೆ ಉಪದ್ರಷ್ಟ ಅಂತಾನೆ, ದೇವರ ಹತ್ತಿರದಲ್ಲಿದ್ದಾನೆ ಅಷ್ಟೇ. ಏನ್ ದ್ವಾಸು ಪರ್ಣಾಸೈ ಜಾಸಕಾಯ ಅಂತ ಸಂಭೋಗ ಪ್ರಾಪ್ತಿ ರೀತಿ ಎನ್ನುವ ವೈಶೇಷ್ಯಾತ್, ಇದು ಸೂತ್ರ. ಸಂಭೋಗ ಪ್ರಾಪ್ತಿ ರೀತಿ ಚೇತ್ ನ ವೈಶೇಷ್ಯಾತ್, ಇವನು ಉಂಡಾಗ ಸುಖ ದುಃಖಗಳನ್ನು ಅನುಭವಿಸಿದಾಗ ಒಳಗಿನಿಂದ ದೇವರಿಗೂ ದುಃಖ ಆಗ್ತದೆ, ದೇವರೂ ಅಜ್ಞಾನದಲ್ಲಿ ಬೊಬ್ಬೆ ಹೊಡಿತಾನೆ, ದೇವರಿಗೂ ಕಷ್ಟ ಆಗ್ತದೆ ಅಂತ ಹೇಳಬೇಡಿ. ಒಳಗೆ ದೇವರು ಇದ್ದಾನೆ ಕಣಕಣದಲ್ಲಿ, ಆದರೆ ವೈಶಿಷ್ಟ್ಯ ಅಂತಂದನೆ. ಸಂಭೋಗ ಪ್ರಾಪ್ತಿ ರೀತಿ ಚೇತ್ ನ ವೈಶಿಷ್ಟ್ಯ ವೈಶೇಷ್ಯ, ಅವನು ಬೇರೆ ಇದ್ದಾನೆ ಅಂದರೆ ಅದು ವಿಷಯ ಬೇರೆ ಅಂತ. ಅದು ಹೇಗೆ ಅಂದರೆ, ಹೀಗೆ ಮನೆಯೊಳಗೆ ಇದ್ದಾಗ ನಾವು ಬೇಯ್ದು ಹೋಗ್ತೇವೆ, ಕಷ್ಟಪಡ್ತೇವೆ, ದುಃಖಾನುಭವ ಆಗುತ್ತೆ. ಅದೇ ಮನೆಯೊಳಗೆ ಕೂತ ಮಡಿಕೆಗೆ ಯಾಕೆ ಆಗುವುದಿಲ್ಲ? ಅದಕ್ಕೆ ಆಗುವುದಿಲ್ಲ, ಅದು ಜಡ. ಹಾಗೆ ನೋಡಿ, ಯೋಗ್ಯತೆ ದುಃಖದ ಯೋಗ್ಯತೆ ಇದ್ದವುಗಳಿಗೆ ದುಃಖ ಆಗ್ತದೆ, ಯೋಗ್ಯತೆ ಇಲ್ಲದವಳಿಗೆ ಆಗುವುದಿಲ್ಲ. ಅದನ್ನ ದೇವರಿಗೆ ದುಃಖ ಆಗತಕ್ಕ ಯೋಗ್ಯತೆಯೇ ಇಲ್ಲ, ಸರ್ವಾನಂದಮಯವನು. ಮನೆಯೊಳಗಿದ್ದಾಗ ನಮ್ಮನ್ನು ಸುಡ್ತದೆ, ಅಥವಾ ಬೆಂಕಿ ನಾವು ಹಾಕಿದರೆ ಮನೆಯೊಳಗೆ ಹೋದರೆ ಸುಟ್ಟೇ ಹೋಗ್ತೇವೆ. ಆದರೆ ಒಳಗಿದ್ದ ಗಾಳಿ ಏನಾಗುವುದಿಲ್ಲ, ಯಾರು ಹೇಳುವುದಿಲ್ಲ ಗಾಳಿ ಸುಟ್ಟೋಯಿತು, ಅಷ್ಟು ಕರಕಲಾಗಿ ಹೋಯಿತು, ಹೇಳುವುದೇ ಇಲ್ಲ, ಅದಕ್ಕೇನು ತಾಗುವುದಿಲ್ಲ, ಅದು ನಿರ್ಲಿಪ್ತ. ಹಾಗೆ ಭಗವಂತ ಒಳಗೆ ಯಾವರ ಕಷ್ಟಕ್ಕೂ ಯಾರ ಲೇಪಕ್ಕೂ ಬದ್ಧನಾಗುವುದೇ ಇಲ್ಲ, ಆರಾಮವಾಗಿರ್ತಾನೆ. ಅಲ್ಲಿ ಅಪಘಾತ ಆಗ್ತದೆ, ಕಣ್ಣೆದುರು ಬೀಳುತ್ತಾರೆ, ನಾವು ಸುಮ್ಮನೆ ಎದ್ದೋಗಿ ಬಿಡ್ತೇವೆ. ಯಾಕೆ ಕೇಳಿದರೆ, ನಮಗೇನು ಸಂಬಂಧ ಇಲ್ಲ ಅಂತ. ಎಲ್ಲಿಯಾದರೂ ನಾವು ನಿಂತರೆ ನಮ್ಮನ್ನು ಎಳ್ಕೊಂಡು ಹೋಗ್ತಾರೆ ಮತ್ತೆ ಅಂತ ನಾವು ಸಂಬಂಧ ಇಲ್ಲ ಅಂತ ಮಾಡಿಕೊಂಡು ಬಿಡ್ತೇವೆ. ಅದೇ ನಮ್ಮ ಮಕ್ಕಳು ನಮ್ಮವರೇ ಯಾರೋ ಆಕ್ಸಿಡೆಂಟಲ್ಲಿ ಕಾಲು ಮುರಿದುಕೊಂಡದ್ದು, ಹಾಗೆದ್ದು ಹೋಗ್ತೇವೆ ಸೀದಾ, ಏ ಅವರಿಗೆ ನೀರು ಹಾಕಬೇಕು, ನಾವು ಎತ್ತಿಕೊಂಡು ಹೋಗಬೇಕು. ಮತ್ತು ಈಗ ಯಾರೋ ನೀವು ಇದರಲ್ಲಿ ಕರ್ಕೊಂಡು ಹೋಗೋದಿಲ್ಲ, ಹೋಗಲಿ, ನಾವು ಸತ್ಯ ಹೇಳಲಿಕ್ಕೆ ನಿಲ್ಲಬೇಕು, ನಾವು ಬೇಕೆ. ಅಯ್ಯ ಇದು ಹೇಗೆ ಬಂತು? ಭಾರಿ ಕಾಳಜಿ, ನಮ್ಮವರು ಬಿದ್ದುಕೊಂಡ್ರೆ ಕೈ ಕಾಲು ಮುರಿದು ಹೋದರೆ ಅವರನ್ನು ಎತ್ತಿಕೊಳ್ಳುವುದೇನು, ಅವರಿಗೆ ಶುಶ್ರೂಷೆ ಏನು, 10 ಜನರಿಗೆ ಹೇಳುವುದೇನು ಹೀಗಾಯಿತು ಅಂತ. ಅದು ಇನ್ಯಾರೋ, ಅದರದ್ದು ಯಾರೋ ನಮ್ಗೆ ಗೊತ್ತಿಲ್ಲ, ಸರಿ ನೋಡ್ತೇವೆ ಬಿದ್ದದ್ದು ಯಾರು ಅಂತ. ಅದು ನಮ್ಮ ಜನ ಅಲ್ಲ, ಹೋಗಿ ಆಯ್ತು ಸೀದ ನೋಡಿ ಹೋಗ್ತೇವೆ ಅಲ್ಲ ಅಂತ ಹೇಳಿಕೊಂಡು ಅವನ ಹತ್ರ ಹೇಳಿ ಹೋಗ್ತೇವೆ, ನೀನು ನಮ್ಮವಲ್ಲಿ ಹೋಗ್ತೇವೆ ಆಯ್ತಾ. ಆ ಒಬ್ಬ ಹೊಡಿತಾ ಇದ್ದಾನೆ ನಮ್ಮಲ್ಲಿ ಕಾರುಣ್ಯ, ಯಾಕೆಂದರೆ ಅಂತಹ ನಿರ್ಲಿಪ್ತತೆ ನಮ್ಮದು. ಎಷ್ಟು ಯೋಗ್ಯ ಅಂದರೆ ಗೀತೆ ಕೇಳಿದರ ಪ್ರಭಾವ ಇರಬಹುದು, ಬಹಳ ಯೋಗಿಗಳಾಗಿರ್ತೇವೆ ನಾವು ಇಂಥ ಸಂದರ್ಭಗಳಲ್ಲಿ. ಹಾಗೆ ಭಗವಂತನಿಗೆ ಯಾಕೆ ಆಗುವುದಿಲ್ಲ, ನಮಗೆ ಸಂಬಂಧಪಟ್ಟದ್ದೇ ಅಲ್ಲ ಅಂತ, ಎಷ್ಟು ಚೆನ್ನಾಗಿರ್ತಾನೆ. ಹಾಗೆ ದೇವರಿಗೆ ನಮಗೆ ಯಾಕೆ ಗೊತ್ತೋ ನಿರ್ಲೇಪ ನಿರ್ಲಿಪ್ತತೆ, ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ. ವಿಷಯ ಇಷ್ಟೇ, ನಾವು ನೋಡುವುದು ಲಾಭ ಮತ್ತು ನಷ್ಟ. ನಮಗೆ ನಮ್ಮವನು ಹೇಳುವುದರಿಂದ ಏನು ಲಾಭ ಆಗ್ತದೆ, ನಮ್ಮವನು ಅಲ್ಲ ಹೇಳುವುದರಿಂದ ನಮಗೆ ಎಷ್ಟು ಲಾಭ ಆಗ್ತದೆ, ನಮ್ಮವನು ಹೇಳುವುದರಿಂದ ಏನು ನಷ್ಟ, ಹೇಳದಿದ್ದರೆ ಏನು ನಷ್ಟ, ಎರಡೂ ನೋಡಿಕೊಡುತ್ತೆ. ಅವನನ್ನು ನಮ್ಮವನು ಅಂತ ಹೇಳಿ ಆತ್ಮೀಯ ಅಂದರೆ ನಮ್ಮವನು ಅಂದರೆ ಆತ್ಮೀಯನು ಅಂತ. ಏನಾದರೂ ನಮ್ಮ ದೇಶದವನು, ನಮ್ಮ ಊರಿನವನು, ನಮ್ಮ ಹಾಗೆ ಇರುವವನು, ಇಂಥ ಒಂದು ಆತ್ಮೀಯತೆಯಿಂದ ಅವನನ್ನು ಎತ್ತಲು ಹೋದರೆ ನಾಳೆ ನಾವು ವರ್ಷಗಟ್ಟಲೆ ಕಷ್ಟಪಡ್ತೇವೆ, ಅದು ನಷ್ಟ ಹೆಚ್ಚು. ಬಿಟ್ಟೋದೆವು, ಬಿಟ್ಟು ಹೋಗಲಿಕ್ಕೆ ಕಾರಣ ನಿರ್ಲಿಪ್ತತೆಗೆ ಕಾರಣ ನಷ್ಟದ ಯೋಚನೆ. ಅದೇ ನಮ್ಮವನೇ ಒಬ್ಬ, ಮನೆಯವನೇ ಒಬ್ಬ ಬಿದ್ದಿದ್ದಾನೆ, ಎತ್ತಿಕೊಂಡದ್ದು ಯಾಕೆಂದರೆ ಅವನನ್ನು ಎತ್ತಿಕೊಳ್ಳದಿದ್ದರೆ ನಾವು ಎದ್ದೋದ್ರೂ ನಾಳೆ ನಮ್ಮನ್ನು ಹಿಡ್ಕೊಂಡು ಬರ್ತಾರೆ ಯಾರವನು ಅಂತ ಕೇಳಲಿಕ್ಕೆ. ಅಲ್ಲದಿದ್ದರೂ ಅವನು ನಮಗೆ ಸರಿಯಾದರೆ ಬೇಕು ನಾಳೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ, ನಮಗೆ ಲಾಭ ಉಂಟು. ಅದನ್ನು ಲಾಭ ಇದ್ದರೆ ನಮ್ಮ ಪ್ರವೃತ್ತಿ, ನಷ್ಟ ಇದ್ದರೆ ನಮ್ಮದು ನಿವೃತ್ತಿ. ಇಷ್ಟೇ ಹೊರತು ನಮ್ಮದೊಂದು ದೊಡ್ಡ ಯೋಗ ಭಾವ ಅಲ್ಲ ಅದು ನಿರ್ಲಿಪ್ತತೆ. ಅದನ್ನು ಭಗವಂತನಿಗೆ ನಮ್ಮಿಂದ ಏನು ಲಾಭ ಇಲ್ಲ, ನಮ್ಮನ್ನು ಕಟ್ಟಿಕೊಂಡ್ರೆ ನಷ್ಟವೇ, ಅವನಿಗೆ ನಷ್ಟ ಆಗುವ ಸಂಗತಿ ಏನಿಲ್ಲ, ಆದರೆ ಅವನ ಲೆಕ್ಕಾಚಾರ ಕಟ್ಟಿಕೊಂಡು ಏನಾಗಬೇಕು. ಆದ್ದರಿಂದ ಭಗವಂತನ ಉಪದ್ರಷ್ಟ, ಹತ್ತಿರದಲ್ಲಿ ನೋಡುವವನು. ಎಲ್ಲರೂ ಎಲ್ಲಿ ಹಾಗೆ ನೋಡಿ, ನಾವಾಗ ಹೇಳಿದೆವು ಪುರುಷನಿಗೆ ಮಿಶ್ರಾದಿ ಯೋನಿಗಳಲ್ಲಿ ಬರುವ ಯೋಗ್ಯತೆ ಇದೆ, ಪ್ರಕೃತಿ ಗುಣದ ಸಂಪರ್ಕದಿಂದ ಅದರ ಭೋಗದಿಂದ ನಾನಾ ಯೋನಿಗಳಲ್ಲಿ ಜೀವ ಪರದಾಡ್ತಾನೆ. ನಿಮ್ಗೆ ಗೊತ್ತು ಉಪದ್ರಷ್ಟ ಅಂದ, ದೇವರು ನೋಡ್ತಾ ಇದ್ದಾನೆ. ನಮ್ಮ ತಪ್ಪನ್ನು ಗುರುತಿಸುವವ ದೇವರಿದ್ದಾನೆ. ಯಾವತ್ತು ಭಗವಂತನ ಕಣ್ಣು ತಪ್ಪಿಸಿ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ ಏನು ಕರ್ಮಗಳನ್ನು ರಹಸ್ಯವಾಗಿ ಮಾಡಲಿಕ್ಕೆ ಆಗುವುದೇ ಇಲ್ಲ, ಯಾವ ಕಾಲಕ್ಕೂ ಆಗುವುದಿಲ್ಲ, ಇದು ಚಿಂತನೆ.
ನಾನಾ ಜನ್ಮಗಳ ಬಗ್ಗೆ ಮಾತಾಡಿದ ಜನ್ಮಸು ಅಂತ ಹೇಳಿದ ತಕ್ಷಣ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಅದಕ್ಕೆ ಹೇಳಿದ ನಾನು ಯಾವತ್ತು ಗೀತೆ ತುಂಬ ಬಗೆಯಲ್ಲಿ ನಮಗೆ ಸಮಸ್ಯೆಗಳ ಉತ್ತರವನ್ನು ಬಿಡಿಸಿ ಹೇಳುತ್ತದೆ. ಅದನ್ನು ಮೊದಲು ಹೇಳ್ತಾನೆ, ಉಪದ್ರಷ್ಟ, ದೇವರು ನೋಡ್ತಾ ಇದ್ದಾನೆ. ದೇವರು ಎಲ್ಲಿ ನೋಡ್ತಾ ಇದ್ದಾನೆ? ಒಂದು ಬಹಳ ಚೆನ್ನಾಗಿತ್ತು, ವಿದೇಶದ ಒಂದು ಕತೆ ಇದೆ. ಅಂದರೆ ಈ ದೇಶದಲ್ಲಿ ನಡೆಯುವುದಿಲ್ಲ ಅಲ್ಲ, ಈ ದೇಶದಲ್ಲಿ ಅಂತಹ ಪ್ರಾಮಾಣಿಕದ ಕತೆಗಳೇ ನಡೆಯುವುದಿಲ್ಲ. ಹಾಗೆ ಕ್ರಮ ಅಲ್ಲಿ ಹಾಕಿದ್ದಾರೆ, ಅಲ್ಲಿ ವೃತ್ತಪತ್ರಿಕೆಗಳನ್ನು ರಾಶಿ ಇಟ್ಟುಬಿಡುದು ಮಾರ್ಗದ ಬದಿಯಲ್ಲಿ, ಬೇಕಾದವರು ಅದನ್ನು ತೆಗೀತಾರೆ. ಪಕ್ಕದಲ್ಲಿ ಒಂದು ತಟ್ಟೆ ಇದೆ, ಅದರೊಳಗೆ ದುಡ್ಡು ಹಾಕಿ ಹೋಗ್ತಾರೆ. ಅವನು ಸಂಜೆ ಹೊತ್ತು ಬಂದು ನೋಡಿದಾಗ ಎಷ್ಟು ವೃತ್ತಪತ್ರಿಕೆಗಳು ಹೋಗಿವೆಯೋ ಅಷ್ಟು ದುಡ್ಡಲ್ಲಿ ಇರ್ತದೆ, ಉಳಿದದ್ದು ಹಾಗೆ ಇರ್ತದೆ. ಯಾರು ಒಂದು ದುಡ್ಡು ಹಾಕದೆ ತೆಗೆಯುವವರು ಇಲ್ಲ ವೃತ್ತಪತ್ರಿಕೆಯನ್ನು, ಅಥವಾ ಹಾಕಿದ ದುಡ್ಡನ್ನು ಯಾರು ಎಗರಿಸುವುದು ಇಲ್ಲ, ಎರಡೂ ಇಲ್ಲ. ಆ ರೀತಿಯಾದ ಕ್ರಮ. ಹಾಗೆ ಒಂದು ಕಡೆಯಲ್ಲಿ ಬರೆದಿಟ್ಟಿದ್ರು ಹಾಕುವಾಗ, ಹಾಂ ಇಲ್ಲಿ ದುಡ್ಡು ಹಾಕಿ ಇದನ್ನು ಪಡೆಯಿರಿ, ದೇವರು ನೋಡುತ್ತಿರುತ್ತಾನೆ ಅಂತ. ಅಂದರೆ ದೇವರು ಯಾವತ್ತೂ ನೋಡ್ತಾ ಇರ್ತಾನೆ ಅಂತ ಪ್ರಾಮಾಣಿಕವಾಗಿ ದುಡಿಬೇಕೆನ್ನುವ ಅರ್ಥದಲ್ಲಿ ಹಾಕಿ ಇಡಿಯಿಂದ. ಇತ್ತ ಒಂದು ಚಾಕ್ಲೇಟ್ ಡಬ್ಬಿ ಇತ್ತು, ಹುಡುಗ ಅದರದ್ದು 4 ಚಾಕ್ಲೇಟ್ ತಿಂದೇ ಬಿಟ್ಟ. ಕೇಳಿದರು, ನೀನು ಯಾಕಯ್ಯ ತೆಗ್ದಿ? ಅದು ಕೇಳ್ತಾನೆ, ದೇವರು ನೋಡ್ತಾ ಇರಲಿಲ್ಲ ಅಂದರೆ, ದೇವರು ಅಲ್ಲಿ ನೋಡ್ತಾ ಇದ್ದ, ಅದರಲ್ಲಿ ಬಿಸಿ ಇದ್ದಾವ, ಆದ್ದರಿಂದ ನಾನು ಚಾಕ್ಲೇಟ್ ತೆಗಿಲಿಕ್ಕೆ ಏನು ತೊಂದರೆ ಇಲ್ಲ ಅಂದ್ಬಿಟ್ಟ. ಅಂದರೆ ಭಗವಂತ ಖಂಡಿತವಾಗಿಯೂ ನೋಡ್ತಾ ಇದ್ದಾನೆ ಎನ್ನುವ ಅರ್ಥ ಅವನಿಗಾಗಿದೆ. ಅದನ್ನು ದೊಡ್ಡ ಪದಾರ್ಥವನ್ನು, ಯಾವುದೋ ವೃತ್ತಪತ್ರಿಕೆಯನ್ನು, ಪತ್ರಿಕೆಯನ್ನು, ಇನ್ನೇನೋ ಸಂಗತಿಯನ್ನು ತೆಗೆಯುವುದರಲ್ಲಿ ದೇವರು ತಲ್ಲೀನನಾಗಿದ್ದ, ಅಲ್ಲಿ ನೋಡ್ತಾ ಇದ್ದ, ಅಲ್ಲಿ ದೇವರು ನೋಡ್ತಾನೆ ಎಂದು ಬರೆದಿದ್ದಾರೆ. ಹಾಗಾಗಿ ಅದರಲ್ಲಿ ಅವನು ಬಹಳಷ್ಟು ಮುತುವರ್ಜಿ ವಹಿಸ್ತಾ ಇರೋದ್ರಿಂದ ಇದು ಅವನಿಗೆ ಗೊತ್ತಿಲ್ಲ ಅಂತ ತೆಗೆದುಬಿಟ್ಟೆ ಅಂತ. ಅದಕ್ಕೆ ಉತ್ತರ ಕೊಡ್ತಾನೆ, ಉಪದ್ರಷ್ಟ ಅಂತ, ನಿನ್ನ ಹತ್ತಿರದಲ್ಲೇ ನೋಡ್ತಾ ಇರ್ತಾನೆ, ದೇವರು ಎಲ್ಲಿಯೋ ನೋಡುವುದಲ್ಲ ಅಂತ. ನಮ್ಮದು ಬ್ರಹ್ಮ ಸಮಾಜದಾಗೆ ದೇವರು ಯಾವುದೋ ಒಂದು ಮೂಲೆ ಕೇಂದ್ರದಲ್ಲಿ ಇರುವುದು, ಇಲ್ಲೆಲ್ಲ ಬಂದರೆ ಅವನಿಗೆ ವಾಸನೆ ಬರ್ತದೆ, ಕಷ್ಟ ಅನ್ನಿಸ್ತದೆ. ನಮ್ಮ ಹತ್ತಿರದಲ್ಲಿ ನಿಲ್ಲುವುದಾ? ನೀವೀಗ ದೊಡ್ಡ ಒಂದು ದೇಶದ ಪ್ರಧಾನಿ ಅಂತ ತಿಳ್ಕೊಳ್ಳಿ, ದೊಡ್ಡ ಅಂದರೆ ದೇಶ ಸಣ್ಣದ್ರಿ, ಪ್ರಧಾನಿ ದೊಡ್ಡದು ಅಂತ ತಿಳ್ಕೊಂಡಿದ್ದಾನೆ. ಅವನ ತಲೆಯಲ್ಲಿ ತಾನೊಂದು ಇಡೀ ದೊಡ್ಡ ಪ್ರಧಾನಿ ಅಂತ ಉಂಟು. ಏನಲ್ಲ, ಭಾರತ ಅಂದರೆ ಒಂದು ಹೆಬ್ಬೆರಳಿನ ಒಂದು ತುಂಡೇನಾಗೆ ಉಂಟು. ದೊಡ್ಡ ನಾವು ಭೂಪಟವನ್ನು ಇಟ್ಟುಕೊಂಡ್ರೆ, ವಿಶ್ವದ ಭೂಪಟವನ್ನು ಇಟ್ಟುಕೊಂಡ್ರೆ ಅದರಲ್ಲಿ ಭಾರತ ಅಂದರೆ ಒಂದು ತ್ರಿಕೋಣ, ಒಂದು ತುಂಡು ಅಷ್ಟೇ, ಹೆಬ್ಬೆರಳಿನ ತುಂಡು. ಮತ್ತೆಲ್ಲ ದೊಡ್ಡ ದೊಡ್ಡ ಕೈಯಷ್ಟು ದೊಡ್ಡದುಂಟು ಕೆಲವು ದೇಶಗಳು, ಇಡೀ ಕೈಯನ್ನು ನಾವು ಹರವಿದಷ್ಟು ದೊಡ್ಡ ಖಂಡಗಳಿವೆ. ಆದ್ದರಿಂದ ಭಾರತ ಆಗಿ ಇಡುವಾಗ ಬೆರಳಿಡ್ಲಿಕ್ಕೂ ಇಡಿ ಬರುವುದಿಲ್ಲ, ಆಗ ಹೆಬ್ಬೆರಳಿನ ಒಂದು ತುಂಡನ್ನು ಮಾತ್ರ ಒತ್ತಬೇಕಾಗತ್ತೆ. ಇದರ ಒಂದು ಪ್ರಧಾನಿ ಎಷ್ಟು ದೊಡ್ಡದಿರಬೇಡ, ಇಡೀ ವಿಶ್ವದ ಲೆಕ್ಕದಲ್ಲಿ ನೋಡಿಕೊಂಡ್ರೆ ಹೇ ಎಂಥದಲ್ಲ, ಇರುವೆ ಇದ್ದಾಗೆ ಕಟ್ಟೆ ಇರುವೆ ಇರ್ಬೋದು ಅಷ್ಟೇ. ಇಲ್ಲ ದೊಡ್ಡದು ಆನೆಗಳೆಲ್ಲ ಬೇರೆ ಕಡೆ ಉಂಟು, ಆನೆಗಳ ಜಾತಿಗಳ ಸಾಮ್ರಾಜ್ಯದಲ್ಲಿ ಇರುವೆ ತಾನು ದೊಡ್ಡ ಸಂಗತಿ ಮಾಡಿದಾಗ ಆಗ್ತದೆ ಅಷ್ಟೆ, ಅದಕ್ಕಿಂತ ಹೆಚ್ಚೇನಿಲ್ಲ ಮಾಡುವಂಥದ್ದು. ಹೀಗೆ ಇಂಥ ಸಣ್ಣವಾದ ಅತಿ ನಿಕೃಷ್ಟವಾದ ವ್ಯಕ್ತಿಗೆ ಹತ್ತಿರದಲ್ಲಿ ದೇವರು ಇರ್ತಾನ? ಈ ಪ್ರಧಾನಿಗೆ ದೊಡ್ಡ ಸಂಗತಿ, ಏ ನಾನು ಹಳ್ಳಿಯಲ್ಲಿ ನಿಲ್ಲುವುದಾ? ಅದು ಯಾವುದೋ ಒಬ್ಬ ಮೂಗು ಮೂರುಕನ ಹತ್ತಿರ ನಿಂತ್ಕೊಳ್ಳುವುದಾ? ಅವನೊಟ್ಟಿಗೆ ನಾನು ಚಿತ್ರ ತಗೊಳ್ಳುವುದಾ? ಶೇ ಅವರೆಲ್ಲ ಹೆಲಿಕಾಪ್ಟರಲ್ಲೇ ಹಾರಬೇಕು, ಮತ್ತು ಅಂಥದ್ದೇ ತಿನ್ನಬೇಕು, ಇದ್ಯಾವ ಜಾತಿ ಕೇಳಿದರು? ಹರಿಯುವ ನೆತ್ತರು ಒಂದೇ ಆಗಿದ್ದರೆ, ಎಳೆಯುವ ಗಾಳಿ ಒಂದೇ ಆಗಿದ್ದರೆ, ತಿನ್ನುವ ಅಕ್ಕಿಯಲ್ಲಿ ಯಾಕೆ ಬೇರೆ ತನ ಹೆಚ್ಚು ಕಡಿಮೆ? ಹೋಗುವ ಮಲವು ಒಂದೇ ಲೆಕ್ಕ ಆದರೆ, ಈ ತಿನ್ನುವ ಅಡುಗೆಯಲ್ಲಿ ಯಾಕೆ ವ್ಯತ್ಯಾಸ ಅಂತ ನೋಡಿ. ಮೊದಲು ವ್ಯತ್ಯಾಸ ಇಲ್ಲ, ಮತ್ತು ವ್ಯತ್ಯಾಸ ಇಲ್ಲ, ಈ ನಡುವೆ ಯಾಕೆ ವ್ಯತ್ಯಾಸ? ಎಲ್ಲರಿಗೂ ಸೊಸೈಟಿ ಅಕ್ಕಿಯೇ ಕೊಡುವ, ಏನಾಗುವುದಿಲ್ಲ? ಇಡೀ ದೇಶ ರಾಜನಾದ್ರೇನು, ಪ್ರಜೆ ಆದ್ರೇನು, ಬದುಕುವ ಹಕ್ಕು ಎಲ್ಲ ಅವನು, ನಮ್ಮಿಂದಾಗಿ ಅವನು ಬದುಕ್ತಾ ಇರೋದಲ್ವ ಮತವನ್ನು ಪಡೆದು. ಹಾಗಿರುವಾಗ ನಮ್ಮ ಅಕ್ಕಿಯನ್ನೇ ಅವನು ತಿನ್ನಲಿ, ಬದುಕಲಿ, ಹಾಗೆ ಅದಾಗುವುದಿಲ್ಲ, ಯಾಕೆ ಆಗುವುದಿಲ್ಲ ಅಂದ. ಅದಕ್ಕೆ ನಮ್ಮ ದೇವರು ಹಾಗಲ್ಲ ನೋಡಿ, ನಮ್ಮ ರಾಜನಿಗೂ ನಮ್ಮ ದೇವರಿಗೆ ವ್ಯತ್ಯಾಸ ಎಷ್ಟು ಚೆನ್ನಾಗಿದೆ ಅಂದರೆ, ದೇವರು ಹಾಗಲ್ಲ, ನಮ್ಮ ಹತ್ತಿರವೇ ಇದ್ದಾನೆ. ನೀನು ಉಣ್ಣುವ ಪದಾರ್ಥವನ್ನೇ ಕೈಕೊಳ್ಳುತ್ತಾನೆ ಅವನು, ನೀನು ಸಮರ್ಪಣೆ ಮಾಡು ತಿಂತಾನವನು. ಯದನ್ನ ಪುರುಷೋ ಭವತಿ ತದನ್ನ ತಸ್ಯ ದೇವತಾ, ನೀನು ಗೆಡ್ಡೆ ಗೆಣಸು ತಿಂತೀಯ, ನಮ್ಮ ದೇವರು ಅದೇ ತಿಂತ, ಅದೇ ಸಮರ್ಪಣೆ ಆಗುತ್ತೆ. ನೀನು ಪಥ್ಯದಲ್ಲಿದ್ದೀಯಾ, ದೇವರಿಗೆ ಪಥ್ಯದೊಡುಗೆ ಆಗತ್ತೆ. ಯಾವುದಾದು ಎಷ್ಟು ಬಡತನದಲ್ಲಿದ್ದವನ ಅಂಬಲಿಯನ್ನು ಕೊಟ್ಟರು ಭಗವಂತನಿಗೆ ಇದಿಷ್ಟ ಅಂತಾನೆ. ಅದರಿಂದ ಉಪದ್ರಷ್ಟ, ಈ ಒಂದೊಂದು ಶಬ್ದದಿಂದ ಜೀವನ ಭೋಗದ ವ್ಯವಸ್ಥೆಯಲ್ಲಿ ಭಗವಂತನ ಪಾರಮ್ಯವನ್ನು ಉಲ್ಲೇಖ ಮಾಡ್ತಾನೆ. ಸಮೀಪದಲ್ಲಿ ನಿಂತು ನೋಡುವ ಒಂದು ಚೂರೂ ವ್ಯತ್ಯಾಸಗೊಳ್ಳದ ಅದ್ಭುತವಾದ ಒಂದು ಯೋಗ್ಯತೆ ಭಗವಂತನದು, ಇನ್ಯಾರಿಗಾಗುವುದಿಲ್ಲ. ಭಾವ ವಿಕಾರಗೊಳ್ಳದೆ ಯಾವ ವ್ಯಕ್ತಿಯೂ ಆಗುವುದಿಲ್ಲ. ಎಂತಹ ವ್ಯಕ್ತಿಗೂ ವಸ್ತುವಿನ ಸಂಪರ್ಕ ಬಂದಾಗ ವಿಕಾರಗೊಳ್ಳುತ್ತಾನೆ, ಭಾವ ವಿಕಾರ ಆಗುತ್ತೆ. ಭಗವಂತ ಇಲ್ಲ, ಉಪದ್ರಷ್ಟ.
ಅದಕ್ಕೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂದತ್ತು. ಹನುಮಂತಾಚ ಪ್ರತಿಯೊಂದು ಹಾಗಾದರೆ ಒಂದು ಪ್ರಶ್ನೆ ಬಂತು, ಇರಲಿ ದೇವರಿಗೆ ಇದರಿಂದ ಏನು ಇಲ್ಲ ಹಾನಿ, ಮಾಡುವುದೆಲ್ಲವನ್ನು ತಟಸ್ಥವಾಗಿ ನೋಡಿಕೊಂಡು ಸಾಕ್ಷಿಯಾಗಿ ಒಂದು ತಂದೆ ಒಂದು ಮಗು ಬೆಂಕಿ ಕೈ ಹಾಕುವಾಗ ಈ ಉಪದ್ರಷ್ಟ ಏನು ಉಪದ್ರವಕಾರಿ ಸುಮ್ಮನೆ ಕೂತಿದ್ದಾನಲ್ಲ ಎಳಿಬಾರದಿತ್ತೇನು, ಅನ್ಯಾಯ ಮಾಡುವ ಜೀವನನ್ನು ಯಾಕೆ ನಿಲ್ಲಿಸುವುದಿಲ್ಲ, ಅಧರ್ಮ ವೃತ್ತಿಯಲ್ಲಿ ತೊಡಗುವ ಜೀವನನ್ನು ಯಾಕೆ ನಿಲ್ಲಿಸುವುದಿಲ್ಲ ಅಲ್ಲ, ಅದವನ ಯೋಗ್ಯತೆ ಮಾಡಿಕೊಳ್ಳುತ್ತಾನೆ, ಮಾಡಿಕೊಳ್ಳಿಯಯ್ಯ. ಆದರೆ ಬೆಂಕಿ ಮುಟ್ಟಿದಾಗ ಮಗುವನ್ನು ಎಳಿಲಿಲ್ಲ, ನೀನು ಒಪ್ತೇನೆ. ಇನ್ನೊಂದು ಮಗುವಿಗೆ ಅವನದ್ದೇ ಇನ್ನೊಂದು ಮಗುವಿಗೆ ಅವ ಕತ್ತಿಯಿಂದ ಹೊಡಿತಾ ಇದ್ದಾನೆ, ಹೀಗೆ ಯಾಕೆ ಹಿಡಿಲಿಲ್ಲ ಹೇಳಿ. ಅಲ್ಲ ಅದವನ ಯೋಗ್ಯತೆ, ಯಾರ ಯೋಗ್ಯತೆ? ಕತ್ತಿಯಲ್ಲಿ ಬೆಟ್ಟು ತಿನ್ನುವವನ ಯೋಗ್ಯತೆಯೋ, ಕತ್ತಿಯಲ್ಲಿ ಹೊಡೆಯುವವನ ಯೋಗ್ಯತೆಯೋ, ಉಭಯ ಯೋಗ್ಯತೆಯೋ ಎಲ್ಲ ತಿಳಿಸಿಕೊಡಿ ಅಂತಾನೆ. ಆದ್ದರಿಂದ ಭಗವಂತ ಇಡೀ ವಿಶ್ವದ ಒಂದು ಕೆಲಸ ಮಾಡುವವ, ಅದಕ್ಕೋಸ್ಕರ ಹನುಮಂತ ಅಂದ, ಅನುಮೋದಕವ. ಇವನಿಗೆ ಇವನಿಂದ ಇವತ್ತು ಹಾನಿ ಇದೆ ಎನ್ನುವುದನ್ನು ಅನುಮೋದಿಸುವವನವನು. ಅಂದ ಸಾಮಾನ್ಯ ದೃಷ್ಟಾಂತದಲ್ಲಿ ಸಾಲುವುದಿಲ್ಲ ಅಂದ. ಆಗ ಒಂದು ಮಗು ಇನ್ನೊಂದು ಮಗುವನ್ನು ಕತ್ತಿಯಿಂದ ಹೊಡೆಯುವಾಗ ಅಪ್ಪನಾದವ ಕೈ ಹಿಡಿತಾನೆ, ಯಾಕೆಂದರೆ ಅವನಿಗೆ ಅದು ಮಗು ಅವನದ್ದು ಆತ್ಮೀಯ, ಇದು ಮಗು ಇವನದ್ದು ಆತ್ಮೀಯ. ಭಗವಂತನೇ ಆತ್ಮೀಯತ್ವ ಇಲ್ಲ ಎಂದು ಹೇಳಿ ಆಗಿದ್ದು ಉಪದ್ರಷ್ಟ. ಅದಕ್ಕೆ ಮೊದಲು ನಾನು ಪರಮಾತ್ಮ ಶಬ್ದದಲ್ಲಿ ಚಿಂತನೆ ಕೊಟ್ಟದ್ದು. ಇವನು ಜೈವರಂತೆ ಜೈವಿಕವಾಗಿ ಸಂಬಂಧಪಟ್ಟವನೇ ಅಲ್ಲ, ಜೀವಭಾವದಿಂದ ದೂರ ಇದ್ದಾನೆ. ಅದಕ್ಕೆ ಉಪದ್ರಷ್ಟ ಅಂದಾಗ ವಿಕಾರಗೊಳ್ಳದ ಚೇತನ ಅಂದೆ. ನಮಗೆ ಸಾಧ್ಯವೇ ಇಲ್ಲ, ಕಣ್ಣು ಪಟ್ಟಿ ಕಟ್ಟದೆಯೇ ಹತ್ತಿರದಲ್ಲಿ ನಿಂತವರಲ್ಲಿ ಏರುಪೇರು ಕಾಣದೇ ಇರುವ ಯೋಗ್ಯತೆ ಬರುವುದೇ ಇಲ್ಲ, ಸಾಧ್ಯವೇ ಇಲ್ಲ ಅಂತ. ಬಹಳ ಚೆನ್ನಾಗಿದೆ. ಆದ್ರಿಂದ ಹನುಮಂತಾಶ ಅಂದ, ದೇವರು ಒಪ್ಪಿಯೇ ಕರ್ಮತಂತ್ರ ನಡೆಯಿತು. ಅನುಮೋದಕ ಹನುಮಂತಾಚ, ಅವನ ಯೋಗ್ಯತಾ ಮನು ಮಂತಾಚ, ಯೋಗ್ಯತೆಯಂತೆಯೇ ಒಪ್ಪಿಗೆಯನ್ನು ಕೊಟ್ಟವ. ಯೋಗ್ಯತೆ ಮೀರಿ ಅಲ್ಲವೇ ಅಲ್ಲ, ಒಳ್ಳೆಯದು ಮಾಡುವುದಕ್ಕಿರಲಿ ಕೆಟ್ಟದು ಮಾಡು. ವಿಶ್ವಾಮಿತ್ರನ ಯಜ್ಞ, ಜಗತ್ತಿಗೆ ಧೀಶುದ್ಧಿಯನ್ನು ಕೊಟ್ಟವನ ಚೇತನನ, ವಿಶ್ವಕ್ಕೆ ಮಿತ್ರನಾದವನ ಯಜ್ಞ. ಅವನ ಯಜ್ಞಕ್ಕೂ ತಾಟಕಿಯಂಥವರ ರಕ್ಕಸಿಯರ ಮಲಮೂತ್ರದ ಮಳೆ ಏನು ಸಂಬಂಧ? ದೇವರೇ ನಿಲ್ಲಿಸ್ಲಿಕ್ಕಾಗಲಿಲ್ಲವೋ? ನಿಲ್ಲಿಸ್ತಾನೆ, ನಿಲ್ಲಿಸುವ ವೇಷದಲ್ಲಿ ಬಂದು ನಿಲ್ಲಿಸ್ತಾನೆ. ಅಷ್ಟು ಹೊತ್ತು ಸುಮ್ಮನೆ ಕೂತ್ಕೊಳ್ಳಿ. ಯಜ್ಞಕ್ಕೂ ಉಪಟಳ ಕೊಟ್ಟಾಗ ದೇವರದ್ದೇ ಕರ್ಮಾಂಗಕ್ಕೂ ಅಡ್ಡಿ ಬಂದಾಗಲೂ ದೇವರು ಅಡ್ಡಿ ಬಾರದಂತೆ ಅವರಿಗೆ ಮಾಡಿಸುವುದಿಲ್ಲವೋ? ಅಂದರೆ ಮಾಡಿಸಿದ ಇಟ್ಟುಕೊಳ್ಳುವ ತಾಟಕಿ ವಿಶ್ವಾಮಿತ್ರನ ಯಜ್ಞಕ್ಕೆ ಮಲಮೂತ್ರ ಹಾಕಲಿಲ್ಲ. ಈಗ ತಾಟಿಕೆಯನ್ನು ಕೊಲ್ಲಿಕ್ಕೆ ಇಲ್ಲ, ಯಾಕೆ ಕೊಲ್ಲಬೇಕು? ರಕ್ಕಸಿ ಕೊಲ್ಲಿ, ಏನು ಮಾಡಿದ್ಲು ರಕ್ಕಸಿ ಕೊಲ್ಲಿ ಅಂದರೆ? ಅವಳು ಅನ್ಯಾಯ ಮಾಡಿದ್ಲು. ಏನು ಮಾಡಿದ್ಲು ಅನ್ಯಾಯ ಹೇಳಿ? ಬೊಬ್ಬೆ ಹೊಡೆದ್ಲು. ಬೊಬ್ಬೆ ಹೊಡಿಲಿ ಅಯ್ಯ, ನೀವು ಕಿ ಮುಚ್ಚಿಕೊಳ್ಳಿ, ಅವಧಾನ ಕಲಿಯಿರಿ. ಬೊಬ್ಬೆ ಹೊಡೆದರೂ ಕೇಳುವುದಿಲ್ಲ ಮಾಡಿಕೊಳ್ಳುವ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ, ಅದು ತಪಸ್ಸು ಅಂದರೆ. ನಾವು ಕೇಳುತ್ತೇವೆ ತಪಸ್ಸು ಮಾಡುವಾಗ, ಅಲ್ಲಿ ಬೊಬ್ಬೆ ಹೊಡೆದ್ರು, ಅಲ್ಲಿ ಬೊಬ್ಬೆ ಹೊಡೆದ್ರೆ ನಿನಗೆ ಗೊತ್ತಾಯಿತು ಕೇಳ್ತೇವೆ. ನಾನು ತಪಸ್ಸು ಮಾಡ್ತಿದ್ದೆ. ಅಲ್ಲ, ತಪಸ್ಸು ಮಾಡ್ತಿದ್ದೆ ಅಂದರೆ ಕೇಳಲಿಕ್ಕೆ ಇಲ್ಲ ನಿನಗೆ. ತಪಸ್ಸು ಮಾಡ್ತಿದ್ದೆ ಅಂತಾದರೆ ಯಾರು ಬೊಬ್ಬೆ ಹೊಡೆದ್ರೇನು? ಹೊತ್ಕೊಂಡು ಹೋದರೂ ಗೊತ್ತಾಗೋದಿಲ್ಲ. ಆದರೆ ನೀನು ತಪಸ್ಸು ಮಾಡ್ತಾ ಇಲ್ಲ, ಸುಳ್ಳು ಹೇಳ್ತೀಯ. ತಪಸ್ಸು ಮಾಡು, ಮುಗೀತು. ಇವನಂತೆ ಬಾಯಿ ಮುಚ್ಚಿದ್ದಾರೆ. ಇನ್ನು ಜೋರು ಬೊಬ್ಬೆ ಹೊಡಿ ಅಂತೆ ಅವರಿಗೆ. ಹೀಗೆ ನೀನು ಎಷ್ಟು ಬೊಬ್ಬೆ ಹೊಡಿತೀನಿ ನೋಡುವ, ಅಷ್ಟು ನಾನು ಏಕಾಗ್ರನಾಗಲಿಕ್ಕೆ ಆಗುತ್ತೋ ನೋಡುವ ಅಂತ. ಇದು ಖುಷಿಯಾಗುತ್ತೆ. ಹಾಗಾಗಿ ಬೊಬ್ಬೆ ಹೊಡೆದ್ಲು ಕೊಲ್ಲಬೇಡಿ. ಮತ್ತೆ ಅವಳು ಹೊಡಿಲಿಕ್ಕೆ ಬಂದ್ಲು, ಹೊಡಿಲಿಕ್ಕೆ ಬಂದ್ಲಲ್ಲ, ಹೊಡೆದ್ಲ, ಹೊಡಲಿಕ್ಕೆ ಬಂದದ್ದು ಅದು ಗಮ್ಮತ್ತಿಗೆ ಬರ್ತಾರೆ. ಇದು ಹೊಡೆದ್ರ ಕೇಳ್ತೇವೆ. ಹೌದು ಹೊಡೆದ್ರು. ಎಲ್ಲಿ ಹೊಡೆದ್ರು ತೋರಿಸಿ. ಇಷ್ಟೆಯಾ? ಮತ್ತೆ ಹೇಳ್ತೇವೆ. ಸಾಯ್ಲಿಲ್ಲಲ್ಲ, ಇತ್ತೀಚೆಗೆ ಹೇಳಿದವ. ವಾಹನ ಓಡಿಸಿಕೊಂಡು ಬಂದಾಗ ಮೈ ಮೇಲೆ ಹೋಗ್ತಿದ್ದ, ಒಂದು ಕ್ಷಣಾರ್ಧದಲ್ಲಿ ದೇವರು ಏನೋ ಆಚೆ ಬದುಕಿಸಿಬಿಟ್ರು, ಸೀದ ಹೋಗಿಬಿಟ್ಟ. ಎದುರು ನಿಂತು ಕೇಳಿದೆ, ಎಂತಯ್ಯ ಅಂತ. ಎಂತಾಯ್ತು ಕೇಳಿದ? ಅಲ್ಲ, ಏನು ಹೇಳಲಿಕ್ಕೆ ಇಲ್ಲ, ಸೆಕೆಂಡಿಗಿಂತ ಮೊದಲು ಸಾಯ್ಬೋದಿತ್ತು. ಸಾಯ್ಲಿಲ್ಲಲ್ಲ ಕೇಳ್ತಾನವ, ಖುಷಿಯಲ್ಲಿದ್ದಾನವ. ಸತ್ತರೆ, ಸತ್ತರೆ ಹೇಗೂ ಬೇರೆ ಕೆಲಸ ಉಂಟು, ಏನು ಮಾಡಲಿಕ್ಕೆ ಬರ್ತದೆ? ನೀವಂತ ಇಲ್ಲಲ್ಲ ಕೇಳಲಿಕ್ಕೆ ಅಂದ. ಸತ್ತರೆ ನೀವು ಕೇಳಲಿಕ್ಕೆ ಏನಿಲ್ಲ, ಮತ್ತೇನು ಕೇಳೋರು ಇದ್ದಾರೆ, ನೀವೇನು ಕೇಳ್ತೀರೀಗ? ಯಾರು ತಿದ್ದಿಕೊಳ್ಳುವುದಿಲ್ಲ, ಇದೇ ಕ್ರಮ. ಆದ್ದರಿಂದ ಭಗವಂತ ಹನುಮಂತ ಅನ್ನೋದಕ್ಕೆ ಅವನ ಯೋಗ್ಯತೆಯಿಂದ ಎಂತಾಗುತ್ತೋ ಅದನ್ನು ಭಗವಂತ ಒಂದು ಕ್ಷಣದಲ್ಲಿಯೂ ಒಂದು ಸೆಕೆಂಡಿನಲ್ಲಿಯೂ ವ್ಯತ್ಯಾಸಗೊಳಿಸುವುದಿಲ್ಲ, ಕಾಯುವುದಿಲ್ಲ. ಆದ್ದರಿಂದ ತಾಟಕಿ ಅಂಥವರನ್ನು ಕೈ ಹಿಡಿದು ನಿಲ್ಲಿಸಿ ಬೋಧ ಬರಿಸಿ ಮಾಡುವುದೇ ಇಲ್ಲ, ಪ್ರತ್ಯುತ ಅವರ ಸಂಹಾರಕ್ಕೋಸ್ಕರ ಬುದ್ಧಿ ಕೆಡಿಸಿಯೇ ಕೆಲಸ ಮಾಡಿಸ್ತಾನೆ. ಯಾಕೆ? ಅವರ ಯೋಗ್ಯತೆ ಅಂತ ಆಗಬೇಕು. ಹನುಮಂತಾಚು ಯೋಗ್ಯತೆಗೆ ಅನುಗುಣವಾಗಿ ಅವರವರ ಕರ್ಮಕ್ಕನುಗುಣವಾಗಿ ಅವರವರಿಗೆ ಬೇಕಾದ ಫಲವನ್ನು ಒಪ್ಪಿಸಿದವ ಕೊಡುವವ ದೇವರೇ. ಹಾಗಾದರೆ ದೇವರು ಎಲ್ಲರನ್ನು ಹೊತ್ತುಕೊಳ್ಳುವುದಿಲ್ಲ ಅಂತಾಯಿತು ಕೇಳಿದರೆ, ಭರ್ತ ಎಲ್ಲರನ್ನು ಹೊತ್ತುಕೊಳ್ಳುವುದು ದೇವರೇ, ಎಲ್ಲರ ಸ್ವಾಮಿ ದೇವರೇ. ಆದ್ದರಿಂದ ನಾವು ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣ ಹೇಳುದು, ಎಲ್ಲರಿಗೂ ಅವನು ವಿಶೇಷವಾದ ಕಾರುಣ್ಯವನ್ನು ಕೊಟ್ಟವನೇ. ಅಸುರರಿಂದಲೂ ನಮಸ್ಕೃತನೇ,
ಸುರಾಸುರ ನಮಸ್ಕೃತವನು. ಅಂದ ಭರ್ತ ಎನ್ನುವುದು ಭಗವಂತನಿಗೆ ಏಕದೇಶ ಅಲ್ಲ, ಸಜ್ಜನರನ್ನು ಮಾತ್ರ ಹೊತ್ತುಕೊಳ್ಳುತ್ತಾನೆ, ದುರ್ಜನರಿಗೆ ಪೋಷಣೆ ಕೊಡುವುದಿಲ್ಲ ಎಲ್ಲ. ಇಡೀ ಬ್ರಹ್ಮಾಂಡದ ಪೋಷಕ ಭಗವಂತನೇ, ತಟಸ್ಥನಾಗಿ ಎಲ್ಲರನ್ನು ನೋಡಿಕೊಳ್ಳುತ್ತಾನೆ. ಹೇಗುಂಟೋ ಹಾಗೆ ಅವರವರ ಯೋಗ್ಯತೆಯಿಂದ ನಡೆಸಲಿಕ್ಕೆ ಬಿಟ್ಟುಕೊಡುತ್ತಾನೆ. ಭೋಕ್ತಾಚ, ಇಡೀ ಪ್ರಪಂಚವನ್ನು ಪೋಷಿಸುವುದು ಮಾತ್ರ ಅಲ್ಲ, ಪ್ರಪಂಚವನ್ನು ನುಂಗಿ ಹಾಕುವುದು ಭಗವಂತನೇ. ಈ ಭೋಕ್ತೃತ್ವವನ್ನು ಒಪ್ಪಿಕೊಂಡೇ ಅನುಮೋದನೆಯನ್ನು ಕೊಡುವುದು. ಯಾಕೆ? ದೇವರು ಸಂಹಾರ ಕಾರ್ಯದಲ್ಲಿ ಅವನು ಒಂದು ಪಾಲುದಾರ ಅಷ್ಟೇ. ಅದು ಕೃಷ್ಣ ಹಿಂದೆ ಹೇಳಿ ಆಗಿದೆ, ಏಯನಂ ವೇತ್ತಿ ಹಂತಾರಂ ಎಷ್ಟೇನಂ ಮನ್ಯತೆ ಹತಂ ಒಬೌತೌನ ವಿಜಾನಯಿತಃ ನಾಯಂ ಹಂತಿನ ಹನ್ಯತೆ. ಅವನು ಹೊಡೆದ ಅಂತ ಹೇಳುವುದು ಸುಳ್ಳೇ, ನಾನು ಪೆಟ್ಟು ತಿಂದೆ ಹೇಳುವುದು ಸುಳ್ಳೇ. ಯಾಕೆಂದರೆ ನಿನಗೆ ಏನಾಗಬೇಕೋ ಅದನ್ನು ದೇವರು ಅವನಿಂದ ಮಾಡಿಸಿದ, ಅವನಿಗೇನಾಗಬೇಕೋ ಅದನ್ನು ದೇವರು ಇವನಿಂದ ನಿಲ್ಲಿಸಿದ ಅಷ್ಟೆ. ಅಂದ ಎರಡೂ ಕಡೆಯಲ್ಲಿ ಹೊಡೆದವನು ಹೊಡೆಯಿಸಿಕೊಂಡವನು ಎರಡೂ ಅದು ಭಗವಂತನ ಲೆಕ್ಕಾಚಾರದಲ್ಲಿ ಇರುವವ. ಅವನಿಂದಾಗಿ ಹೊಡೆಸುವ ಮೂಲಕ ಅವನಿಗೊಂದು ಪಾಪ ತಿನ್ನಲಿಕ್ಕೆ ಉಂಟು, ಅದಕ್ಕೋಸ್ಕರ ದೇವರು ಅವಕಾಶ ಮಾಡಿಕೊಟ್ಟ. ಇವನಿಗೊಂದು ಯಾವುದೋ ಪಾಪ ಪರಿಹಾರ ಆಗಲಿಕೊಂಡು ಅದಕ್ಕೆ ಇವನನ್ನು ಪಾತ್ರ ಮಾಡಿದ. ಹೀಗೆ ಭಗವಂತ ಭೋಕ್ತ, ಸಮಗ್ರವಾದ ವಿಶ್ವವನ್ನೇ ನುಂಗಿ ಹಾಕುವ ಭಗವಂತ. ಯಾರ್ಯಾರೋ ಮೂಲಕ ನುಂಗಿಸ್ತಾನೆ, ಯಾರ್ಯಾರೋ ಮೂಲಕ ಕೊಲ್ಲಿಸ್ತಾನೆ, ಯಾರ್ಯಾರೋ ಮೂಲಕ ಸಂಹಾರ ಮಾಡಿಸ್ತಾನೆ. ಹೇಗೆ ದೇವರ ಪೋಷಕತ್ವ ಭರ್ತೃತ್ವ ಎನ್ನುವುದು ಸ್ವಯಂ ಅಲ್ಲ, ಸ್ವಯಂ ಇತರರ ಮೂಲಕವು. ಇಂದ್ರ, ಅಗ್ನಿ, ಯಮ, ನಿರತಿ ಎಲ್ಲ ಲೋಕಪಾಲಕರೊಟ್ಟಿಗೆ ದೇವರು ನೋಡಿಕೊಳ್ಳುತ್ತಾನೆ. ದೇವರಿಗೆ ಲೋಕಪಾಲಕರು ಬೇಡ, ಆದರೂ ನೋಡಿಕೊಳ್ಳುತ್ತಾನೆ ಇರಲಿ ಅಂತ. ಯಾಕೆ? ಅವರಿಗೊಂದು ಸಾಧನೆ ಆಗಬೇಕಲ್ಲ. ಹೀಗೆ ಲೋಕಪಾಲಕರೊಡನೆ ಪೋಷಣೆ ಮಾಡುವುದರಿಂದ ಭಗವಂತ ಇಡೀ ಜಗತ್ತನ್ನು ನುಂಗಿ ಹಾಕ್ತಾನೆ, ನುಂಗಲಿಕ್ಕೆ ವ್ಯವಹಾರವನ್ನು ಕೊಟ್ಟಿರ್ತಾನೆ. ಭೂಭಾರದ ನಾಶದಲ್ಲಿ ಉಳಿದವರು ಪಾಲುದಾರರಾಗ್ತಾರೆ. ಭೋಕ್ತಾಶ ಭೋಕ್ತಾ ಮಹೇಶ್ವರ, ಒಡೆಯ ದೇವರೇ. ತುಂಡು ತುಂಡು ಜನರಿಂದ ತುಂಡು ತುಂಡು ಕೆಲಸ ಮಾಡಿಸಿದರೂ ಪರಮಾಧಿಕಾರ ಭಗವಂತನಲ್ಲೇ ಇರೋದು. ಮಹೇಶ್ವರ ಅಂದರು, ಎಸ್ಸ ಮಹೇಶ್ವರ ಅಂತ ನಾರಾಯಣ ಉಪನಿಷತ್ತು ಕೊನೆ ಹೇಳುತ್ತದೆ. ಭಗವಂತನನ್ನು ಎಲ್ಲಕ್ಕಿಂತ ಮಿಗಿಲಾಗಿ ನಿಂತವನು, ಪರಮ ಐಶ್ವರ್ಯಶಾಲಿಯಾದವನು, ಪೂರ್ಣ ಒಡೆತನವುಳ್ಳುವವನು, ಎಲ್ಲ ಬ್ರಹ್ಮಾಂಡದ ಒಡೆತನವನಲ್ಲೇ ಇದೆ ರಾಜನು. ಅವನೇ ಯಾರಿಂದ ಕೆಲಸ ಮಾಡಿಸಿದರೂ ಪೂರವಾದಂತಹ ಲಾಭಾಂಶ ಬರೋದು ರಾಜನಿಗೆ. ಸೈನ್ಯ ಗೆಲ್ಲುತ್ತೆ, ರಾಜ ಗೆದ್ದ ಅಂತ ಮೆರವಣಿಗೆಯಾಗುತ್ತೆ. ಸೋತು ಓಡಿ ಬರ್ತಾರೆ ಮಂತ್ರಿಗಳು, ಸೇನಾಪತಿಗಳು. ರಾಜ ಸೋತ ಅಂತ ಜನ ಉಗುಳುತ್ತಾರೆ. ರಾಜ ಏ ನಾನಲ್ಲಪ್ಪ, ಅವರು ಸೋತದ್ದು ಹೇಳೋದಿಲ್ಲ, ನಿನ್ನ ಪರವಾಗಿ ಹೋರಾಡಿದ್ದವರು ಗೆದ್ದರು, ನೀನೇ ಗೆದ್ದದ್ದು, ಸೋತರು ನೀನೇ ಸೋತದ್ದು. ರಾಜ ಜೈ ರಾಜ ಪರಾಜಯ ಅಂತ ಹೇಳ್ತೇವೆ. ನಾವಿವತ್ತು ಪಕ್ಷಕ್ಕೆ ಕಡ್ತೇವೆ, ಯಾರು ಹೋ ಸೋತರು ಯಾರು ಗೆದ್ದರು, ಹಾಂ ಈ ಪಕ್ಷ ಗೆದ್ದಿತು ಈ ಪಕ್ಷ ಸೋತಿತ್ತು ಅಂತೇವೆ. ಪಕ್ಷ ಎಂತ ಮಾಡೋದಿಲ್ಲ, ಪಕ್ಷ ಅಂದರೆ ಎಂಥದ್ದು ಗೊತ್ತಿಲ್ಲ, ಪಕ್ಷ ಅಂದರೆ ಜಡ. ಆದರೆ ಹೇಳ್ತೇವೆ ಆ ಜನರು ಕೂತದ್ದೇ ಅಲ್ಲಿ ಅಲ್ವಾ, ಅದನ್ನು ಎತ್ತಿ ಕಡತ್ತೆ. ಹಾಗೆ ರಾಜ ಗೆದ್ದ ರಾಜ ಸೋತ ಅಂತ ಹೇಳೋದು ಹೇಗೋ ಮಹೇಶ್ವರ ಅಂದರೆ ಅಖಂಡ ಸಾಮ್ರಾಜ್ಯದ ಒಡೆತನದಲ್ಲಿ ಬ್ರಹ್ಮಾಂಡದ ಅಧಿಪಾದಿಯಿಂದನು ಭಗವಂತನೇ. ಯಾರಿಂದ ಏನು ಕೆಲಸ ಮಾಡಿಸಿದ್ರು ಭಗವಂತನಿಗೆ ಅದರ ಪರಿಪೂರ್ಣವಾದಂತಹ ಒಡೆತನ ಇರುವುದು ಅಂತ ತೋರಿಸಿಕೊಟ್ಟ. ಆದ್ದರಿಂದಲೇ ಭಗವಂತನನ್ನು ಪರಮಾತ್ಮ ಅಂತ ಕರೆದತ್ತು. ಪರಮಾತ್ಮ ಆತ್ಮನ ಒಳಗೆ ಇರುವವನು ಅದನ್ನು ಹೇಳಲಿಕ್ಕೋಸ್ಕರ ಉಪದ್ರಷ್ಟ ಅಂದ. ಅಂತರ್ಯಾಮಿಯಾಗಿ ನಿಂತವ ಪರಮಾತ್ಮ ಅಂದರೆ. ಆನಂತರ ಏನೇನು ಯಾರ್ಯಾರು ಯೋಗ್ಯತೆ ಉಂಟು ಅದರಂತೆ ತಿಳಿದು ಮಾಡುವವನು ಪರ ಮಾ ಆತ್ಮ. ಮಾ ಅಂದರೆ ಜ್ಞಾನ. ಉತ್ಕೃಷ್ಟವಾದ ಜ್ಞಾನದಿಂದ ತುಂಬಿದ ಚೇತನ ಶಕ್ತಿಯಾದ ಭಗವಂತ ಹನುಮಂತಾಶ. ಆನಂತರ ಪರ ಅಂದರೆ ಪೂರ ಮಾಡುವವ, ಅವರವರನ್ನು ಪೋಷಣೆ ಮಾಡಿಕೊಂಡು ಅವರವರ ಅಭೀಷ್ಟವನ್ನು ತುಂಬಿಸಿಕೊಡುವ ಭರ್ತ ಪರಮಾತ್ಮ. ಹಾಗೆಯೇ ಭೋಕ್ತ, ಮಾ ಅಂದರೆ ನುಂಗುವುದು, ಮಾನಂ ಲಯಂ ಪ್ರೋಕ್ತ ಮುಂತ ಪರಮಾತ್ಮ. ಇಡೀ ಜಗತ್ತನ್ನು ಪರವನ್ನು ಪೂರವನ್ನು ಮಾ ನುಂಗುತ್ತಾನೆ ಅಂತಹ ಒಂದು ಚೇತನ ಭಗವಂತ. ಅದನ್ನು ಭೋಕ್ತ. ಪರಮಾತ್ಮ ಅಂದರೆ ದೊಡ್ಡ ವ್ಯಕ್ತಿ, ಅಖಂಡವಾದ ಸಾಮ್ರಾಜ್ಯದ ಒಡೆಯ ಮಹೇಶ್ವರ. ಹೀಗೆ ಅಷ್ಟು ಅರ್ಥವನ್ನು ಇಟ್ಟುಕೊಂಡು ಪರಮಾತ್ಮೇದಿ ಚಾಪ್ಯುಕ್ತ ಅಂದ. ಭಗವಂತನನ್ನು ಪರಮಾತ್ಮ ಕರೀತಾರೆ. ಎಲ್ಲಿದ್ದಾನೆ? ದೇಹೇಸ್ಮಿನ್, ಈ ದೇಹದಲ್ಲೇ ಇದ್ದಾನೆ. ಅಸ್ಮಿನ್ ದೇಹಿ ಪುರುಷ ಪರಃ, ಈ ದೇಹದಲ್ಲಿ ಜೀವ ಇರುವುದಲ್ವ? ಹೌದು, ಇವು ಪರಃ ಪುರುಷ. ಇವನು ಪುರುಷ ಪರಃ, ಇವನು ಬೇರೆ ಪುರುಷ. ಪುರ ಅಂದರೆ ದೇಹ, ಅದರಲ್ಲಿ ಶ ಅಂದರೆ ಇರುವುದು ಅಂತ. ಆದರೆ ನಿಜವಾಗಿ ಪುರದಲ್ಲಿ ಶರಣ ಮಾಡುವವ ಜೀವ. ಶರಣ ಅಂದರೆ ತಿರುಗುವುದು. ದೇಹದಲ್ಲಿ ತಿರುಗ್ತಾ ಇರ್ತಾನೆ, ದೇಹದಿಂದ ದೇಹಕ್ಕೂ ತಿರುಗ್ತಾನೆ. ದೇವರು ಪುರದಲ್ಲಿ ಶೇತೆ ಅಂತ, ಪುರಿ ಶೇತೆ ಇತಿ ಪುರುಷ. ದೇವರು ಮಲಗಿರ್ತಾನೆ, ಆರಾಮವಾಗಿರುವುದು ದೇವರು. ಇವ ಒಟ್ಟಾರೆ ತಿರುಗುವುದು. ಜೀವ ಪರಿಪೂರ್ಣ ಕೆಲಸದಲ್ಲಿದ್ದಾನೆ, ಸಾಧನೆ ಮಾಡ್ತಾ ಇದ್ದಾನೆ. ಕ್ಷಣ ಕ್ಷಣದಲ್ಲಿ ಸಾಧನೆ, ಮಾನಸಿಕವಾಗಿ, ವಾಚಿಕವಾಗಿ, ಶಾರೀರಿಕವಾಗಿ, ಮೂರು ವಿಧದಲ್ಲಿ ಕೆಲಸ ಮಾಡ್ತಾನೆ ಜೀವ. ಒಂದೊಂದು ಉಸಿರಿನಲ್ಲಿ ಲೆಕ್ಕ ಕೊಡಬೇಕು ನಾವು. ಈ ಹೊತ್ತಿನ ಈ ಉಸಿರಿನಲ್ಲಿ ಏನಾಯಿತು, ಎಷ್ಟಾಯಿತು, ಹೇಗಾಯಿತು. ಯಮಾಲಯದಲ್ಲಿ ಇದಕ್ಕೆಲ್ಲ ಲೆಕ್ಕ ಇದೆ.
ಇಂತಹ ಹೊತ್ತಿನಲ್ಲಿ ಇಂತಹ ಮನಸ್ಸಿನಲ್ಲಿ ಇಂಥವರಿಗೆ ಬೈತಾ ಇದ್ದ, ನಮಗೆ ಗೊತ್ತಿರೋದಿಲ್ಲ. ನಾವು ಬೈಲಿಲ್ಲ ಹೇಳ್ತೇವೆ, ಹೌದು ಬೈಲಿಲ್ಲ, ಮನಸ್ಸಿನಲ್ಲಿ ಬೈತಾ ಇದ್ದಿ ನೀನು. ಆ ಹೌದಲ್ಲ ಅಂತ. ಕೆಟ್ಟ ಹಾರೈಕೆಗಳಿತ್ತು ನಿನಗೆ, ಆ ಹೌದು, ಮತ್ತೇನು ಮಾಡು, ಎಂಥದೋ ನಡೀತಾ ಇದ್ರು ಎಂಥದೋ ಆಗ್ತಾ ಇರ್ತದೆ. ಅದನ್ನು ಪೂರ ಬರಲಿಕ್ಕುಂಟು. ತ್ರಿಕರಣ ಪೂರ್ವಕವಾಗಿ ನಡೆದ ಕ್ಷಣ ಕ್ಷಣದ ಘಟನೆಗಳ ಬಗ್ಗೆ ಫಲವನ್ನು, ಪುಣ್ಯ ಪಾಪಗಳನ್ನು, ಗತಿ ಸುಗತಿಗಳನ್ನು ಎಲ್ಲ ತಿಳಿಸ್ಲಿಕ್ಕುಂಟು. ಅದನ್ನು ಭಗವಂತ, ಅವನು ಪುರುಷ, ಅವನು ಪರ. ಈ ದೇಹದಲ್ಲಿ ತುಂಬಿದವ, ಆದರೆ ದೇಹದ ಧರ್ಮವನ್ನು ಹೊತ್ತವಲ್ಲ. ಈ ದೇಹದಲ್ಲಿ ಆರಾಮವಾಗಿರುವವ, ಪುರುಷೇತೆ. ಜೀವ ಮಲಗಲಿಲ್ಲ ಈ ದೇಹದಲ್ಲಿ, ಜೀವನೇ ಮಲಗಲಿಕ್ಕೆ ಆಗುವುದೇ ಇಲ್ಲ, ಪುರುಷೋತ್ತೇ ಇಲ್ಲ. ಅವನು ತಿರುಗ್ತಾ ಇದ್ದಾನೆ, ಸರಣ ಮಾಡ್ತಾ ಇದ್ದಾನೆ, ಹೊತ್ಕೊಂಡು ತಿರುಗ್ತಾ ಇದ್ದಾನೆ. ದೇಹವನ್ನು ಹೊತ್ತುಕೊಂಡು, ದೇಹದಿಂದ ದೇಹಕ್ಕೆ ತನ್ನ ಮೂಟೆಗಳನ್ನು ಹೊತ್ತುಕೊಂಡು, ಕರ್ಮದ ಮೂಟೆಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ, ಹೋಗಲೇಬೇಕಾಗತ್ತೆ. ಅದನ್ನು ಇವನು ದೇಹದಲ್ಲಿ ಇರತಕ್ಕಂಥ ಜೀವ ಅಲ್ಲ, ಪರಹ ಪುರುಷ, ಜೀವನಿಗಿಂತ ಬೇರೆಯವನಾದ, ಜೀವನನ್ನು ತಂದು ಹಾಕಿದವ, ಪೂರಣ ಮಾಡಿದವ, ಎಳೆದು ಜೀವನನ್ನು ಬಗೆ ಬಗೆಯ ದೇಹದಲ್ಲಿ ಸಿಕ್ಕಿಸಿದವ. ಆಯಿತು, ಸಿಕ್ಕಿಸಿ ಮತ್ತೆ ಹೋಗ್ಬೋದಲ್ಲ, ಅಲ್ಲ, ಸಿಕ್ಕಿಸಿ ಆಟ ನೋಡ್ತಾ ಇದ್ದಾನೆ. ಸಿಕ್ಕಿಸಿ ಉಪದ್ರಷ್ಟ, ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ, ಐದು ಧರ್ಮ ಅವನಲ್ಲೇ ಇದೆ. ಮತ್ತೆ ಸಿಕ್ಕಿಸಿ ಮತ್ತೆ ಯಾಕೆ ತಪ್ಪಿಸುವುದು ಅಂದರೆ, ಇನ್ನೊಂದಕ್ಕೆ ತುಂಬಿಸ್ಲಿಕ್ಕೆ. ಇವನ ಕರ್ಮಗಳಲ್ಲಿ ಹನುಮಂತ ಅಲ್ವಾ, ಅಲ್ಲ, ಹೇಗೆ ಬೇಕೋ ಹಾಗೆ ಆಗಬೇಕಲ್ಲ. ಆದ್ದರಿಂದ ಈ ದೇಹದಲ್ಲಿ ಸಾಕು, ಇನ್ನೊಂದು ದೇಹಕ್ಕೆ ಬಾ ಅಂತಾನೆ. ಈ ದೇಹ ಬೇಡ ನಿನಗೆ, ಒಳ್ಳೆಯ ದೇಹ ಕೊಟ್ಟಿದ್ದೇನೆ. ಈ ಕೆಲಸದವನಿಗೆ ರಾಜ ಬಹಳ ಚಂದವಾದಂತಹ ಒಂದು ತನ್ನದೇ ಆಗಿರತಕ್ಕ ಆಶ್ರಮದಂತೆ ಇರುವ ಒಂದು ಕಾಟೇಜ್ ಕೊಡ್ತಾನೆ. ತಿಂಗಳು ತಿಂಗಳು ಕಳೆದು ಬಂದು ನೋಡ್ತಾನೆ, ಎಲ್ಲ ಹಾಳು ಮಾಡಿಟ್ಟುಕೊಳ್ತಾನೆ. ಗಲೀಜು ಅಲ್ಲೇ, ಪದಾರ್ಥಗಳೆಲ್ಲ ಎಸೆದಿದ್ದಾನೆ, ಗೋಡೆ ಎಲ್ಲ ಹರಿದು ಹೋಗಿದೆ. ಇಷ್ಟೆಲ್ಲ ನೋಡಿಕೊಂಡಾಗ ಆ ರಾಜ ಹೇಳ್ತಾನೆ, ಏ ಸೇವಕ, ನೀನು ಅಯೋಗ್ಯ. ಒಳ್ಳೆಯ ನನ್ನಯೇ ಉಪಯೋಗಿಸಲು ಕೊಟ್ಟ ನಾನು ತೋಟದ ಒಂದು ಮನೆಯನ್ನು ನಿನಗೆ ಬಿಟ್ಟುಕೊಟ್ರೆ, ಇಷ್ಟು ಗಲೀಜು ಮಾಡಿಕೊಂಡಿದ್ದಿ, ನೀನು ಇಲ್ಲಿ ಇಲ್ಲಿಗೆ ಯೋಗ್ಯ ಇಲ್ಲ. ಹೋಗಿ ಹೇಳಿ, ಅಷ್ಟು ದೂರದಲ್ಲಿದ್ದು ಒಂದು ಯಾವುದೋ ಒಂದು ಮೂಲೆಯಲ್ಲಿದ್ದ ಹರಕು ಮನೆಯನ್ನು ತೋರಿಸಿಕೊಡೋಣ, ಅಲ್ಲಿ ಹೋಗಿ ನೀನು. ಇದು ನನ್ನ ಇನ್ನ ಯೋಗ್ಯತೆ ಹೇಳಿದ್ದದೆ ಅಂತ. ಹಾಗೆ ದೇವರು ನಮಗೆ ಒಳ್ಳೆ ಒಳ್ಳೆಯ ದೇಹ ಕೊಡ್ತಾನೆ, ಚಂದದ ದೇಹ, ಒಳ್ಳೆಯ ಸರ್ವಾಂಗ ಸುಂದರವಾದ, ಎಲ್ಲ ಕೆಲಸ ಮಾಡುವ ಕ್ಷಮತೆ ಒಳ್ಳೆ ದೇಹ ಕೊಡ್ತಾನೆ. ನಾವು ಅದರಲ್ಲಿ ಹಾಳೆಲ್ಲ ತುಂಬಿಸಿರ್ತೇವೆ, ಹಾಳು ವಿಷಯಗಳ ಪದಾರ್ಥಗಳನ್ನೇ ಅದರಲ್ಲಿ. ಲೋಕವಾರ್ತೆ ಒಂದಿಷ್ಟು ಹಾಕಿದೆ ಒಂದು ಕಡೆಯಲ್ಲಿ, ಹತ್ತು ದಿನಕ್ಕೆ ಹತ್ತು ಬಗೆಯ ವೃತ್ತಪತ್ರಿಕೆ ಓದ್ತಾನೆ. ಅದು ಎಲ್ಲಿ ಒಟ್ಟು ಮಾಡಿಕೊಳ್ತಾನೆ ತಲೆ ಒಳಗೆ? ಇಂಥದ್ದು ಬಾಯಿ ಬಂದದ್ದು ತುಂಬಿಸ್ತಾನೆ, ಬೇಡದಿದ್ದದ್ದು ಯಾರ್ಯಾರೋ ಎಲ್ಲೆಲ್ಲಿಯೋ ಹೇಗೆ ಹೋಗೋ ಯಾವ ಯಾವತ್ತೋ ಮಾಡಿದ್ದನ್ನೆಲ್ಲ ನುಂಗಿ ಹಾಕ್ತಾನೆ. ಬಹಳ ಸುಂದರವಾದ ಒಂದು ಇವತ್ತು ವಿಜ್ಞಾನ ಆವಿಷ್ಕಾರ ಮಾಡಿದ ಒಂದು ಕಥೆ ಇದೆ, ಕ್ಯಾನ್ಸರ್. ಅದಕ್ಕೆ ಒಂದು ನಿಧಾನ, ನಿಧಾನ ಅಂದರೆ ರೋಗ ನಿವೃತ್ತಿಗೆ ವ್ಯವಸ್ಥೆ, ಪಥ್ಯದ ಊಟ. ಆ ಪಥ್ಯದಲ್ಲಿ ಒಂದಂಶ, ನಾಲ್ಕೈದು ಬಗೆ ಇದೆ, ಅದರಲ್ಲಿ ಒಂದಂಶ ಏನು ಕೇಳಿದರೆ, ತಂಗಳನ್ನು, ಹಳತ್ತನ್ನು, ಹಳಸಿದ್ದನ್ನು ತಿನ್ನಬಾರದು ಅಂತ. ಫ್ರೆಶ್ ಯೂಸ್ ಮಾಡಬೇಕೆನ್ನುವುದು ಒಂದು ಐಟಮ್, ಅದರಲ್ಲಿ ಅಂಶ. ಕ್ಯಾನ್ಸರ್ ನಿವೃತ್ತಿಗೆ ಇದ್ದವರಿಗೆ ಸಾಯದೆ ಬದುಕುವ ವ್ಯವಸ್ಥೆ ಅದು. ಪ್ರತಿ ಕೀಮೋಥೆರಪಿ ಮಾಡುತ್ತಿರುವ ತಿಂಗಳಲ್ಲಿ ಮಾಡುತ್ತಿರುವ ವ್ಯಕ್ತಿಗೂ ಒಂದು ತಿಂಗಳಿಗೆ ಹೋದಾಗ ಇಲ್ಲ, ಸರಿಯಾಗಿದೆ ಅಂತ ಹೇಳ್ತಾನೆ. ನೆತ್ತರಿನಲ್ಲಿ ಏನಿಲ್ಲ, ಚೆನ್ನಾಗಿದೆ. ಯಾಕೆ? ಪಥ್ಯ ಮಾಡಿದರೆ ಆಯಿತು, ವ್ಯವಸ್ಥಿತವಾಗಿ ಗಂಟೆ ಗಂಟೆಯಲ್ಲಿ ಮಾಡತಕ್ಕ ಆಹಾರದ ಸೇವನೆಯಲ್ಲಿ ಇದೊಂದು ಅಂಶ ಸೇರಿದೆ. ಎಣ್ಣೆದು ತಿನ್ನಬಾರದು ಎಂದು ಖಂಡಿತ ಉಂಟು ಅದರಲ್ಲಿ. ಅದರ ಒಟ್ಟಿಗೆ ಹಳತು ತಿನ್ನಲಿಕ್ಕೆ ಇಲ್ಲ, ಹಳಸಿದ ಪದಾರ್ಥ, ಹಳೆಯ ಪದಾರ್ಥ, ಹೊತ್ತು ಮೀರಿದ ಪದಾರ್ಥ. ಕೃಷ್ಣ ಹೇಳುವ ವಾಕ್ಯ ಯಾತಯಾಮಂ, ಅಷ್ಟೇ ಶಬ್ದ, ಹೊತ್ತು ಮೀರಿದ ಪದಾರ್ಥ ತಿನ್ನದೇ ಇರುವುದೇ ಒಂದು ದೊಡ್ಡ ಪಥ್ಯ ಅದರಲ್ಲಿ. ಅದು ಮಾಡಿದರೆ, ವರ್ಷಗಟ್ಟಲೆ ಮಾಡಿದರೆ, ಪರ್ಮನೆಂಟ್ ಕ್ಯಾನ್ಸರಿಂದ ಅವನು ಉದ್ಧಾರನಾಗ್ತಾನೆ, ಬದುಕ್ತಾನೆ. ಭಾಳ ಚೆನ್ನಾಗಿದೆ. ಇದನ್ನು ಉಲ್ಲೇಖ ಮಾಡಲಿಕ್ಕೆ ಹೇಳಿ, ನೀನು ಒಳ್ಳೆಯ ಸಂಗತಿ ಕೊಟ್ಟರೆ ನೀನು ಆಗಲಿಲ್ಲ, ಕೆಟ್ಟದ್ದು ತಿಂದೆ, ಕೆಟ್ಟದ್ದು ತಲೆಗೆ ಹಾಕ್ಕೊಂಡೆ, ಕೆಟ್ಟದ್ದು ಮೈತುಂಬ ಮಾಡಿಕೊಂಡೆ, ಮನೆಯೊಳಗೆ ಪೂರ ಕೆಟ್ಟದೇ ಇಟ್ಟೆ, ಇಂಥ ಮನೆ ನಿನಗೆ ಯಾಕೆಯ ಅಂತಾನೆ. ಮತ್ತೆ ಕೊನೆಗೆ ಹಂದಿ ದೇಹ, ನಾಯಿ ದೇಹ ಕೊಡ್ತಾನೆ, ಪರ್ಕಡ ದೇಹ ಕೊಟ್ಟು ಹಾಕಿಬಿಡ್ದು. ಅದನ್ನು ದೇಹೇಸ್ಮಿನ್ ಪುರುಷಃ ಪರಃ, ಈ ದೇಹದಲ್ಲಿ ತುಂಬಿಸುವವ ಇವ, ನೀನು ತುಂಬಿದವ, ತುಂಬಿಸಿದ್ದೀಯಾರು. ಆಯ್ಕೆ ನಮ್ಮಲ್ಲಿಲ್ಲ ಯಾವ ದೇಹ ಬೇಕು ಅಂತ. ಈಗಲೇ ಇಟ್ಕೊಂಡು ನಮಗೆ ಗೊತ್ತು ಕಾಣುತ್ತೆ, ಎಷ್ಟೋ ಬಗೆಯ ನಾನಾ ಜಾತಿಗಳ ಕ್ರಿಮಿಕೀಟಗಳ ಸ್ಥಾವರಗಳ, ಈ ಎಲ್ಲ ಪ್ರಾಣಿಯ ಪ್ರಪಂಚ, ಪಕ್ಷಿ ಪ್ರಪಂಚದ ದೇಹಗಳೆಲ್ಲ ನಮಗೆ ಗೊತ್ತು, ಎಷ್ಟು ಅವುಗಳು ಅಯೋಗ್ಯಗಳು ಅಂತ. ನಮಗೀಗ ಆಯ್ಕೆ ಮಾಡಲಿಕ್ಕುಂಟು, ಹೇ ಪಂಚವರ್ಣದ ಗಿಳಿ ನಾನು ಆಗ್ತೇನೆ ಬರೋ ಜನ್ಮ, ಎಲ್ಲಿ ಆಯ್ಕೆ ಇದೆ? ಹೇಳಿಕೊಳ್ಳಿಕ್ಕೆ ಬರುತ್ತೆ, ಆಗುವುದೇನು? ನಾನಾಗಬೇಕು ಕೋಗಿಲೆ, ಹಾಡಬೇಕು ಕರ್ಮ, ಅದಕ್ಕೆ ಗೊತ್ತು. ಮನೆ ಮಾಡಲಿಕ್ಕೆ ಗೊತ್ತಿಲ್ಲ, ಅದಕ್ಕೆ ಯಾವುದೋ ಒಂದು ಕಡೆಯಲ್ಲಿ ಕೂತ್ಕೊಳ್ಳೋದು, ಯಾವುದೋ ಕಾಗೆ ಅದನ್ನು ಕೊಂದು ಹೊರಗಾಗತ್ತೆ, ಅದಕ್ಕೆ ಬೋಧ ಇಲ್ಲ. ಎಷ್ಟೋ ಮೊಟ್ಟೆಗಳು ಹಾಳಾಗ್ತವೆ, ಎಷ್ಟೋ ಮರಿಗಳು ಸಾಯ್ತವೆ. ಎಲ್ಲಿ ಒಂದು ಬದುಕಿದರೆ ಪುಣ್ಯ ಆಗಿ, ಅದನ್ನು ಯಾವುದಾಗುವುದು ಇಷ್ಟ ಇಲ್ಲ. ಯಾವುದಾಗುವುದು ಅದಾದಾಗ ಕಷ್ಟ ಆದಾಗ ಅರ್ಥ ಆಗುತ್ತೆ. ಅದನ್ನ ಕೃಷ್ಣ ಇನ್ನೊಂದು ದೇಹದಲ್ಲಿ ತುಂಬಿಸುವ ನಾನು ಅಂತಾನೆ. ದೇಹೇಸ್ಮಿನ್ ಪುರುಷ ಪರ, ಈ ದೇಹದಲ್ಲಿ ತುಂಬಿಸುವ ಜೀವ ಅಲ್ಲ, ಜೀವ ಬೀಳುವುದು, ತುಂಬಿಸಿದು ದೇವರು. ಅದಕ್ಕೆ ಭಗವಂತನ ಪಾರಮ್ಯವನ್ನು ಬಹಳ ಚೆನ್ನಾಗಿ ಪರಮಾತ್ಮ ಶಬ್ದದಿಂದ ಹೇಳುತ್ತಾ
ಅದಕ್ಕೆ ಉಕ್ತ ಅಂದದ್ದು ಶಾಸ್ತ್ರದಲ್ಲಿ ಪರಮಾತ್ಮ ಅಂತ ಗಟ್ಟಿ ಹೇಳುತ್ತಾರೆ ಅಂತ. ಮತ್ತೆ ಮುಂದೆ ಕೃಷ್ಣ ಪರಮಾತ್ಮೇತ್ಯುದಾಹೃತಃ ಅಂತ ಹೇಳಿ ಅದನ್ನೇ ಉದ್ಧರಿಸ್ತಾನೆ. ಹಾಗಾಗಿ ಭಗವಂತನ ಲಕ್ಷಣವನ್ನು ಪ್ರಕೃತಿ ಪುರುಷ ಲಕ್ಷಣದಲ್ಲಿ ಹೇಳಿ ಆಯಿತು. ಹಿಂದೆ ಅನಾದಿ ಮತ್ತು ಪರಂಬ್ರಹ್ಮ ಇಲ್ಲವಲ್ಲಿ ಸರ್ವತಪ್ಪಾಣಿವಾದ ಮುಂತ ದೇವರ ಮಹಿಮೆ ಹೇಳಿದ, ಜ್ಞೇಯದಲ್ಲಿ ಬಂತು, ಕ್ಷೇತ್ರಜ್ಞನಾಗಿ ಬಂತು. ಇಲ್ಲಿ ಮತ್ತೆ ಪುನಃ ಕ್ಷೇತ್ರಜ್ಞ ವಿಚಾರವೇ ಇದು, ಆದರೆ ಅದರಲ್ಲಿ ಒಂದು ವಿಚಿತ್ರವಾದ ವಿಭಿನ್ನವಾದ ನಡೆಯಲ್ಲಿ ಮತ್ತೆ ಭಗವಂತನ ಪುರುಷನ ಎತ್ತರತನವನ್ನು ಗುರುತಿಸಿಕೊಟ್ಟ. ಶ್ರೀಕೃಷ್ಣಾರ್ಪಣಮಸ್ತ, 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 ಶ್ರೀಕೃಷ್ಣಾರ್ಪಣ